कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम्। वेणु वेणु एलपा ज्वर बिड़ता ರವಿ ರವಿ ಹೇಳಪ್ಪ ಹೊತ್ತಾಗತ್ತೆ ರಾಧಾ 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 ಹೇಳಮ್ಮ ಸ್ಕೂಲ್ಗೆ ಹೊತ್ತಾಗತ್ತೆ ಹೇಳಮ್ಮ ಗುಡ್ ಮಾರ್ನಿಂಗ್ ಅಮ್ಮ ಗುಡ್ ಮಾರ್ನಿಂಗ್ ಹೇಳು ಇವ್ರನ್ನೆಲ್ಲ ಎಬ್ಸು ಏವೇನು ಏವೇನು ಎದ್ದಳು ಇರೋಕೆ ಒಂದು ನಿಮಿಷ ಮಲ್ಕೊಂತೀನಿ ಎದ್ದಳು ಸ್ಕೂಲ್ಗೆ ಲೇಟ್ ಆಯ್ತು ಬೆಳಗಾಯ್ತು ಎದ್ದೇಳ್ರಿ ಬಿಸಿ ಕಾಫಿ ತಂದಿದ್ದೀನಿ ಶಾರದಾ ನೀನ್ ಎದುರುಗಡೆ ಇದೀಯಾ ಬೆಳಗಾಗೆದ್ದು ನನ್ ಮುಖ ಅಲ್ಲರಿ ನೋಡೋದು ದೇವ್ರ ಮುಖನ ದೇವತೆ ಆಗಿರೋ ನಿನ್ ಮುಖ ನೋಡ್ತೀನಿ ಆ ದೇವ್ರ ಮುಖ ಯಾಕೆ ನೋಡ್ಬೇಕು ಸಾಕು ನಿಮ್ ಹೊಗಳಿಕೆ ತಗೊಳ್ಳಿ ಕಾಫಿ ಹೌದು ನಿನ್ನೆ ರಾತ್ರಿ ತಾವ್ ಹೇಗ್ ಬಂದ್ರಿ ಅನ್ನೋದು ಜ್ಞಾಪಕ ಇದೆಯಾ ನಿನ್ನೆ ರಾತ್ರಿನ ಹೇಗೆ ಬಂದೆ ನಾರ್ಮಲ್ ಆಗಿ ಬಂದಿರಬೇಕು ತಾವ್ ನಾರ್ಮಲ್ ಆಗಿ ಬಂದ್ರು ಅಬ್ನಾರ್ಮಲ್ ಆಗಿ ಬಂದ್ರು ಅನ್ನೋದನ್ನ ಮಕ್ಕಳತ್ರ ಕೇಳಿ ಹೇಳ್ತಾರೆ ಮದ್ಯಪಾನ ಬಹಳ ಕೆಟ್ಟದ್ದು ಅದು ಆರೋಗ್ಯಕ್ಕೆ ಹಾನಿಕಾರವಾದದ್ದು ಅದು ದರಿದ್ರದ ಲಕ್ಷಣ ಅಯ್ಯ ಇದನ್ನ ಯಾರು ಹೇಳಿದ್ದು ಗಾಂಧೀಜಿಯಪ್ಪ ಓ ಅವರು ಮಹಾತ್ಮರಲ್ವಾ ಇಂತವೆಲ್ಲ ಹೇಳ್ತಿರ್ತಾರೆ ಅದಿರ್ಲಿ ರಾತ್ರಿ ನಾನು ಹೇಗ್ ಬಂದೆ ನಾನು ಮಲ್ಕೊಂಡಿದ್ನಪ್ಪ ನನ್ನ ಎದ್ದಿದ್ದೆಯಪ್ಪ ಹೇಗ್ ಬಂದೆ ನಾನು ಅದನ್ನ ನಾನು ಹೇಳ್ತೀನಿ ಓಹೋ ಬಾಮ್ಮ ಬಾ ಮೇನ್ ಚುಚ್ಚು ಬಾ ಮನುಷ್ಯಂಗಿರೋದು ಎರಡು ಕಾಲು ತಾನೆ ಹೌದಲ್ವಾ ನನ್ಗೆ ಎರಡು ಕಾಲು ಇವನ್ಗೆ ಎರಡು ಇವನ್ಗೆ ಎರಡು ನಿನ್ಗೆ ಎರಡು ಅಮ್ಮನ್ಗೂ ಎರಡು ಕಾಲು ಹೌದಲ್ವಾ ಆದ್ರೆ ರಾತ್ರಿ ನಿಂಗೆ ನಾಲ್ಕು ಕಾಲಿತ್ತು ನಾಲ್ಕು ಕಾಲ ಹೇಗೆ ಸರಿ ಸರಿ ಹೋಗಿ ಹೋಗ್ರ ಸ್ಕೂಲ್ ಗೊತ್ತಾಯ್ತು ಹೊರಡಿ ಏನ್ರಿ ಇದು ಸಾಕ್ರಿ ಹೊರಡಿ ಕೆಲ್ಸಕ್ಕೆ ಲೇಟ್ ಆಗುತ್ತೆ ಹೇಳಿ ಶಾರದು ಕಾಫಿ ತುಂಬಾ ಬಿಸಿ ಆಗಿದೆ ಕೂತ್ಕೊಂಡ್ ಕೂತ್ಕೊಂಡ್ ವಿಷಯ ಹೇಳ್ತೀನಿ ಅದು ಮಕ್ಕಳು ರೆಡಿ ಆಗ್ತಿದ್ದಾರೆ ಅಷ್ಟರಲ್ಲಿ ಅಯ್ಯೋ ಬಿಡ್ರಿ ಬಿಡ್ರಿ ಏನ್ರಿ ಇದು ಎರಡು ಬೇಕು ಮೂರು ಸಾಕು ಅನ್ನೋ ಈ ಕಾಲದಲ್ಲಿ ನಾಲ್ಕು ಮಕ್ಕಳು ನಿಮ್ಮಿಂದ ನಾಲ್ಕಕ್ಕಿಂತ ಐದು ಒಳ್ಳೆ ನಂಬರ್ ಅಲ್ವಾ ಇನ್ನೊಂದು ಮಾರ್ಕೊಂಡ್ಬಿಡೋಣ ಅಯ್ಯಯ್ಯೋ ಇನ್ನೊಂದಾ
ನನ್ ಕೈಲಾಗಲ್ಲಪ್ಪ ಯಾಕೆ ಇಷ್ಟೊಂದು ಹೆದರ್ಕೊಂಡ್ಬಿಟ್ಟೆ ಹೆದರ್ಕೋಬೇಡ ನಾನು ಆಗ್ಲೇ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಹ್ಮ್ ಯಾವಾಗ ಮೊನ್ನೆ ರೈಚೂರ್ ಟ್ರಿಪ್ ಹೋಗಿದ್ನಲ್ಲ ಆವಾಗ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಎಂತ ಕೆಲಸ ಮಾಡ್ಬಿಟ್ರಿ ನೀವು ಯಾಕೆ ಮಕ್ಕಳಾಗೋದು ಬೇಡ ಅಂತ ಇದ್ದಿದ್ರೆ ನಾನು ಆಪರೇಷನ್ ಮಾಡಿಸ್ಕೊತಿದ್ನಲ್ಲ ಏನು ನೀನು ಆಪರೇಷನ್ ಮಾಡಿಸ್ಕೊಳ್ಳದಾ ಬುದ್ಧಿ ಇದೆಯಾ ನಿನಗೆ ಮದುವೆ ಆದಾಗ್ಲಿಂದ ಒಂದೇ ಒಂದಿನ ನಿನ್ ಕೆನ್ನೆನ ಜೋರಾಗಿ ಜಿಂಟಿದಿನ ಯಾವತ್ತಾದ್ರೂ ನಿನ್ ಕೆನ್ನೆನ ಕಚ್ಚಿದಿನ ಯಾಕಳು ನೀನು ಒಂಥರ ಫ್ಲವರ್ ಸಾಫ್ಟ್ ಫ್ಲವರ್ ಇದ್ದಾಗೆ ಎಲ್ಲಿ ಬಾಡೋಗಿ ಬಿಡ್ತೀಯೋ ಅನ್ನೋ ಒಂದು ಹೆದರಿಕೆ ಅಂಥದ್ರಲ್ಲಿ ಡಾಕ್ಟ್ರು ಚಾಕು ತಗೊಂಡು ನಿನಗೆ ಆಪರೇಷನ್ ಮಾಡೋದ ಶಾರದ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣೆ ಯಾಕೆ ಯಾಕೆ ಹಾಗೆ ನೋಡ್ತಾ ಇದೀಯಾ ಅಲ್ಲ ನೀ ಒಳ್ಳೆಯವರ ಕೆಟ್ಟವರ ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಒಂದೇ ಒಂದು ಕಪ್ಪು ಮಚ್ಚೆ ಇರೋ ಪೂರ್ಣ ಚಂದ್ರನ ತರ ಕಪ್ಪು ಮಚ್ಚೆ ಅಂದ್ರೆ ನಮ್ಮ ಕಪ್ಪು ಮಚ್ಚೆ ಇದೆ ಶಾರದಾ ನಿನ್ನ ಮೇಲಾಣೆ ನಾಳೆಯಿಂದ ನಾನು ಕುಡಿಯಲ್ಲ ನಾಳೆಯಿಂದ ಕುಡಿದು ಬರಲ್ಲ ಅಂದ್ರೆ ಈ ದಿನ ಕುಡಿದು ಬರ್ತೀನಿ ಅಂತ ತಾನೇ ಅರ್ಥ ದಿನ ಇದೇ ಕಥೆ ತಾನೆ ಇಲ್ಲಿ ಕೆಲಸಕ್ಕೆ ಹೊತ್ತಾಗುತ್ತೆ ಹೊರಡಿ ಓ ಆಂಥೋನಿ ನೀನು ಈ ವಿದ್ಯಾಸಂಸ್ಥೆಗೆ ಡ್ರಿಲ್ ಮಾಸ್ಟರ್ ಹುಡುಗರಿಗೆ ಆಟ ಪಾಠದಲ್ಲಿ ತಯಾರಿ ಕೊಟ್ಟು ಅವರು ಮುಂದೆ ಬರೋ ಹಾಗೆ ಮಾಡಿ ಅವರು ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯದಿಂದ ಇರೋ ಹಾಗೆ ನೋಡ್ಕೋಬೇಕಾಗಿದ್ದು ನಿನ್ನ ಕರ್ತವ್ಯ ಆದ್ರೆ ನೀನು ಮಾಡ್ತಾ ಇರೋದೇನು 25 ಬ್ಯಾಟ್ಗಳನ್ನ ಕೊಂಡ್ಕೊಂಡ್ರೆ 10 ಬ್ಯಾಟ್ಗಳನ್ನ ಹೊರಗಡೆ ಮಾರ್ಕೋತಾ ಇದೀಯಾ 50 ಬಾಲ್ಗಳನ್ನ ಖರೀದಿ ಮಾಡ್ದೆ ಅಂತ ಲೆಕ್ಕ ಬರ್ದು 25 ಬಾಲ್ಗಳನ್ನ ಕೊಂಡ್ಕೊಂಡು ಬರ್ತೀಯಾ ಕ್ರಿಕೆಟ್ ಬ್ಯಾಟು ಪ್ಯಾಡು ಎಲ್ಲಾನು ಹೊರಗಡೆ ಮಾರ್ಕೋತಾ ಇದೀಯಾ ಅದು ಅಲ್ಲದೆ ಆಶ್ರಮದಲ್ಲಿರೋ ಹೆಂಗಸರಿಗೆಲ್ಲ ಬಹಳ ತೊಂದರೆ ಕೊಡ್ತಾ ಇದೀಯಾ ಅಂತ ನಿನ್ ಮೇಲೆ ಬಹಳ ಕಂಪ್ಲೇಂಟ್ ಬರ್ತಾ ಇದೆ ಚಿಕ್ಕ ಸ್ವಾಮೀಜಿ ಇದರಲ್ಲಿ ನೀವು ತಲೆ ಹಾಕಬೇಡಿ ಸ್ವಾಮೀಜಿ ಅದೇ ನಡೀತು ಅಂದ್ರೆ ಆಂಥೋನಿ ನಿನ್ನ ಸಮಜಾಯಿಷಿ ಕೇಳೋಕೆ ನಾವಿಲ್ಲಿ ಕರೆಸಲಿಲ್ಲ ಇನ್ನೊಂದ್ಸಲ ನಿನಗೆ ವಾರ್ನಿಂಗ್ ಕೊಟ್ಟಿದ್ದು ಇದೇ ಕೊನೆ ಎಚ್ಚರಿಕೆ ಇನ್ನೊಂದ್ಸಲ ನಿನ್ ಮೇಲೆ ಕಂಪ್ಲೇಂಟ್ ಬಂದ್ರೆ ನೀನ್ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಎಚ್ಚರಿಕೆಯಿಂದ ಕೆಲಸ ಮಾಡು ಹೋಗು ಎಮ್ಮೆ ಚರ್ಮನ ಎಷ್ಟೇ ಹದ ಮಾಡಿದ್ರು ಅದರಿಂದ ಬಾಗಲ್ ಮಾಡಕ್ಕಾಗತ್ತೆ ಇವನು ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ ಸ್ವಾಮೀಜಿ ಬದಲಾಗ್ಲಿ ಅಂತ ಒಂದು ಅವಕಾಶ ಕೊಟ್ಟಿದ್ದೀನಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅನರ್ಥ ಮಾಡ್ಕೊಳ್ಳೋದು ಅವನ ಕೈಲೇ ಇದೆ ಗುಡ್ ಮಾರ್ನಿಂಗ್ ಶಾರದ ಗುಡ್ ಮಾರ್ನಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀರಾ ನಮಸ್ತೆ ನಮಸ್ಕಾರ ಸ್ವಾಮಿ ನಮಸ್ಕಾರಮ್ಮ ಶಾರದ ನಿನ್ ಸಂಗೀತದ ಪಾಠ ಹೇಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಸ್ವಾಮೀಜಿ ವಿದ್ಯಾರ್ಥಿಗಳೆಲ್ಲ ತುಂಬಾ ಶ್ರದ್ಧೆಯಿಂದ ಕಲಿತಾ ಇದ್ದಾರೆ ಯಾಕೆ ಕಲ್ತ್ಕೊಳ್ಳಲ್ಲಮ್ಮ ನೀನ್ ಹಾಡೋದನ್ನ ಕೇಳಿದ್ರೆ ಕಲ್ ಕೊಟ್ಟವನ್ಗೂ ಸಂಗೀತ ಕಲ್ತ್ಕೋಬೇಕು ಅನ್ಸತ್ತೆ ನೀನ್ ಹಾಡ್ತಾ ಕೂತ್ರೆ ಸಾಕ್ಷಾತ್ ಸರಸ್ವತಿ ದೇವಿನೇ ಹಾಡ್ತಿರೋ ಹಾಗೆ ಕಾಣಿಸುತ್ತೆ ಸ್ವಾಮೀಜಿ ನೀವು ನನ್ ಮೇಲೆ ಇಟ್ಟಿರೋ ಅಭಿಮಾನದಿಂದ ನಿಮ್ಗೆ ಹಾಗೆ ಅನ್ನಿಸ್ಬೋದು ಕ್ಲಾಸ್ ಗೊತ್ತಾಯ್ತು ಬರ್ತೀನಿ ಶಾರದಾ ನಿನ್ ಗಂಡ ಸ್ವಲ್ಪನಾದ್ರೂ ಬದಲಾಯಿಸಿದಾನಮ್ಮ ಮೋಹನ್ ಜೀಪ್ ಸಾರಾಯ ಅಂಗಡಿ ಬೇಕಮ್ಮ ಇನ್ನೆರಡು ಕೊಟಾಕ್ ಅಯ್ಯಯ್ಯೋ ಕುಡ್ದೆ ಬಿಟ್ಟಲ್ಲಪ್ಪ ಮೀನುಂಟು ಸಾರಾಯ ಅಂಗಡಿ ಒಳಗೆ ನಾನು ಹೇಗೆ ಹೋಗೋದು ಚಿಕ್ಕ ಸ್ವಾಮೀಜಿ ಇವರು ಯಾಕೆ ಇಲ್ಲಿಗೆ ಬಂದ್ರು ಓ ದೇವಾ ಬತ್ತಿ ಇಟ್ಬಿಡ್ತಾರೆ ಎಲ್ಲಿ ಹೊಟ್ಟದ ಏನು ಚಿಕ್ಕ ಸ್ವಾಮಿಗಳು ಯಾಕೆ ಬಂದ್ರು ಓಹೋ ಅವ್ರಿಗೂ ಕುಡಿಬೇಕು ಅಂತ ಆಸೆ ಬಂದ್ಬಿಡ್ತಾ
ಒಳಗೆ ಬಂದ್ರೆ ಯಾರಾದರೂ ನೋಡಬಹುದು ನಾಚಿಕೆ ಇರಬಹುದು. ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಸ್ವಾಮಿ, ನಿಮಗೂ ಕುಡಿಯೋ ಆಸೆ ಇದೆ ಅಂತ ನನ್ನ ಹತ್ರ ಒಂದೇ ಒಂದು ಮಾತು ಹೇಳಿದ್ರೆ ನಾನೇ ತಂದು ಕೊಟ್ಟು ಬಿಡ್ತಿದ್ನಲ್ಲ ಗುಟ್ಟಾಗಿ ಯಾರಿಗೂ ಕಾಣದ ಹಾಗೆ. ಸ್ವಲ್ಪ ಬೇಕು ಅನ್ನೋದೇನು, ತಂದು ಕೊಡೋದೇನು, ಒಂದೂ ಗೊತ್ತಾಗ್ತಾ ಇಲ್ವೇ ನನಗೆ ಸ್ವಾಮಿ. ಏಮಿ ತಗೊಳ್ಳಿ. ಓ ಶಿವ ಶಿವ, ಇರಿ ಇರಿ ಇರಿ. ಬೇಡಮ್ಮ ಬೇಡಮ್ಮ ಬೇಡಮ್ಮ, ಇದು ಬೇಡಮ್ಮ ಬೇಡಮ್ಮ ಅಂಗಡಿ ಅಲ್ಲ, ಆ ಬೇಕಮ್ಮ ಆ ಬೇಕಮ್ಮ ಅಂಗಡಿ ವಡಿರಿ. ಚಾಂಡಾಳಿ, ನಾನೇನ್ ಕುಡಿಯಕ್ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ಮತ್ತ್ಯಾಕ್ ಬಂದಿದ್ದೀರಪ್ಪ? ಆ ಮೋಹನ್ಗೆ ಬುದ್ಧಿ ಹೇಳೋಣ ಅಂತ ಬಂದಿದ್ದೀನಿ. ಏನಂತ? ಕುಡಿಯೋದು ಒಳ್ಳೇದಲ್ಲ, ಆರೋಗ್ಯ ಕೆಡತ್ತೆ, ಸಂಸಾರನು ಹಾಳಾಗ್ ಹೋಗತ್ತೆ ಅಂತ ಹೇಳ್ ಹೋಗೋಣ ಅಂತ ಬಂದಿದ್ದೀನಿ. ಹಿಡ್ಕೊಂಡು ಬಂದಿದ್ದೀರಾ ಕೈಯಲ್ಲಿ ಏನ? ಕಾವಿನ. ಯಾಕೆ? ಯಾಕೆಂದ್ರೆ ನೀವು ಹೋಗಿ ಜನಕ್ಕೆಲ್ಲ ಹೀಗೆ ಹೇಳ್ಬಿಡಿ, ಆಗ ಜನ ಎಲ್ಲ ಬಂದು ನಮ್ಮ ಅಂಗಡಿಗೆ ಕಲ್ಲು ಹೊಡಿತಾರೆ. ಆಗ ನಾನು ಈ ಕಾವಿನ ಹಾಕೊಂಡು ನಿಮ್ ಹಿಂದೆನೆ ಶಿವ ಶಿವ ಶಂಭೋ ಶಂಕರ, ಅರೆ ಹರ ಹರ ಶಂಭೋ ಶಂಕರ ಅಂತ ನಿಮ್ ಹಿಂದೆ ಬಂದು ಬಿಡ್ತೀನಿ. ಹೋಗಯ್ಯ ಆಚೆಗೆ. ನಾನು ಆ ಮೋಹನ್ ಸಿಗೋವರೆಗೂ ಈ ಜಾಗ ಬಿಟ್ಟು ಕದ್ಲೋದೇ ಇಲ್ಲ. ಅಲ್ಲೇ 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 ಮೆಲ್ಲಿ ಹೇಳಿದ್ರೆ ಕೇಳಲ್ಲ ನೀನು. ಕೇಳಯ್ಯ ಮೇಲೆ ಹೇ
ಆಗ್ತದೆ. ಏನಪ್ಪ ಇವತ್ತಿಂದ ಕುಡಿಯಲ್ಲ ಅಂತ ಹೇಳಿ ಮತ್ತೆ? ಅದ ಅಮ್ಮ ನಾನ್ ಯಾಕೆ ಕುಡ್ದೆ ಗೊತ್ತಾ? ತಪ್ಪು ಮಾಡ್ಬಿಟ್ನಲ್ಲ ಅಂತ ನೋವು. ಆ ನೋವೇನು ಗೊತ್ತಾ? ದಿನ ಕುಡ್ದು ಬಂದು ನಿಮ್ಗೆ ಬೇಜಾರು ಮಾಡ್ತಿದ್ದೀನಲ್ಲ, ಅದಕ್ಕೆ ನನಗ್ ಬೇಜಾರಾಗೋಯ್ತು. ಆ ಬೇಜಾರಿಗೆ ಸ್ವಲ್ಪ ಕುಡ್ದು ಬಿಟ್ಟೆ. ರಜಾ ರಜಾ ನೋಡು, ಇದೆಲ್ಲ ನಿಮಗೋಸ್ಕರ ತಂದಿದ್ದೀನಿ. ಅಮ್ಮನಿಗೆ ಕೋಡು ಬೆಳೆ ಅಂದ್ರೆ ತುಂಬಾ ಇಷ್ಟ. ತಗೋ ರಜೆ, ತಗೊಂಡೋಗಿ ಕೊಡು. ರಾಧಾ ರಾಧಾ ರವಿ ವೇಣು. ಅಶೋಕನು ಮರಗಳನ್ನು ನಡೆಸಿದನು. ಏನ? ಅಶೋಕನು ಮರಗಳನ್ನು ನಡೆಸಿದನ? ಬಿಟ ಇಷ್ಟುದ ರೈಲು. ವೇಣು, ಮರ ನಡಕ್ಕಾಗತ್ತಾ? ಗಿಡ ನೆಡೋದು, ಗಿಡ ದೊಡ್ಡದಾಗಿ ಮರ ಆಗೋದು. ಲೇ, ನಾಳೆ ಸ್ಕೂಲ್ಗೆ ಹೋಗ್ತಿದ್ದೆ ತಾನೆ, ಹೋದ್ರೆ ನಿಮ್ ಮೇಸ್ತ್ರಿಗಳು ಈ ಪಾಠ ತಪ್ಪು ಅಂತ ನಮ್ಮಪ್ಪ ಹೇಳಿದ್ರು ಅಂತ ಹೇಳು. ಮಾತಾಡಲ್ವೇನು? ಇಟ್ಬಿಟ್ಟಿಯ ಪೀಟಿಂಗು? ಪರವಾಗಿಲ್ಲ. ನೇನನ್ನ ನೀನೇನಪ್ಪ ಮಾಡ್ತಿದ್ಯಾ? ಓಹೋ, ಲೆಕ್ಕನಾ? ಆಹಾ, ಲೆಕ್ಕ. ನಿನ್ನ ಪಕ್ಕ ಬಂದಿದ್ದೆ ತಪ್ಪಾಯ್ತು. ಈಗ ನನ್ನ ಲೆಕ್ಕ ಎಲ್ಲೋ ಒಂದ್ ಕಡೆ ತಪ್ಪಾಗ್ತಿದ್ಯಲ್ಲ. ನನ್ಗೆಷ್ಟು ಮಕ್ಕಳು? ಒಂದು, ಎರಡು, ಮೂರು. ನಮ್ಮ ಐಟಮ್ ನಂಬರ್ 4, ದಟ್ ಲಾಸ್ಟ್ ಒನ್ ಎಲ್ಲಿ? ಓ ಹಾಯ್ ಹಾಯ್ ಪಾಪು 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 ಪಾಪು. ನನ್ನ ಐಟಮ್ ನಂಬರ್ 4, ನನ್ನ ಬಂಗಾರಿ, ನನ್ನ ಮುದ್ದು, ನನ್ನ ಪಾಪು. ಯಾರೇನ್ ಬೇಕಾದ್ರು ಏನ್ ಬೇಕಾದ್ರು ತಿಳ್ಕೊಳ್ಳಿ, ಇವತ್ತೊಂದ್ ಸತ್ಯ ನಿನ್ಗೆ ಹೇಳ್ತೀನಿ. ಪಾಪು, ಈ ಮನೇಲಿ ನನಗೆ ನಿನ್ ಕಂಡ್ರೆ ತುಂಬಾ ಇಷ್ಟ. ಯಾಕೆ ಗೊತ್ತಾ? ನಾನ್ ಕುಡ್ದು ಬರ್ಲಿ, ನಾನ್ ಗಲಾಟೆ ಮಾಡ್ಲಿ, ನಾನ್ ಏನೇ ಮಾಡ್ಲಿ, ಯಾಕಪ್ಪ ಕುಡ್ದು ಬಂದೆ, ಯಾಕಪ್ಪ ಗಲಾಟೆ ಮಾಡ್ತಿದ್ಯಾ ಅಂತ ಒಂದು ಮಾತು ನಿನ್ ಕೇಳಲ್ಲ. ಅದಕ್ಕೆ ನಾಳೆ ಬರ್ತಾ ನಿನ್ಗೆ ನಾಯ್ಡು ಹೋಟ್ಲಿಂದ ಖಾರವಾಗಿ ಬಿರಿಯಾನಿ ತಂದು ಕೊಡ್ತೀನಿ. ನಿನ್ ಒಬ್ಬಳೆ ಜಮಾಯಿಸು. ಇದು ನೀನ್ ಬೇಡ, ಇದು ಎಣ್ಣೆ ಬೇಡ ಅಲ್ಲ, ಬೇಡ, ಅವ್ರಿಗೆ ಕೊಡ್ತೀನಿ. ಹ್ಞೂ, ಮುದ್ದು 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 ಅವ್ರಿಗೆಲ್ಲ ಕೊಡ್ತೀನಿ. ಹಾಂ, ಏಯ್ ರವಿ, ತಗೊಳ್ಳೋ ಮಗಳೇ, ಈ ರೀತಿ ನನ್ ನೋಡಿ ನೋಡಿ ನನ್ನ ಸಾಯಿಸ್ಬಿಡು. ಅವ್ರ ಹತ್ರ ಹೇಳ್ತೀನಿ. ರಾಧಾ ಮಾ, ಮಾ ರಾಧಾ ನೋಡು, ನಿಮ್ಗೋಸ್ಕರ ಎಷ್ಟು ಪ್ರೀತಿಯಿಂದ ತಂದಿದ್ದೀನಿ ನೋಡು ನೋಡು ನೋಡು. ಅವನು ತಿನ್ನ ಕೇಳಮ್ಮ. ರಾಧಾ ರಾಧಾ, ಬೇಕು ಬೇಡ ಅಂತನಾದ್ರೂ ಹೇಳೋದು ಬೇಡವಾ? ಮಾತಾಡಮ್ಮ. ಮಾತಾಡಲ್ವಾ? ಈಗ ಮಾತಾಡ್ಲಿಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ, ಹೊರಟೋಗ್ತೀನಿ. ಏನು ಹೇಳಲಿಲ್ಲ ಅಂದ್ರೆ ಹೊರಟೋಗು ಅಂತ ಅರ್ಥ ಅಷ್ಟೇ ತಾನೆ? ಹೋಗ್ ಹೋಗ್ತೀನಿ, ಹೊರಟೋಗ್ತೀನಿ. ಅಯ್ಯೋ, ಹೊರಟೋಗ್ತೀನಿ. ಮನೆಯಿಂದ
ಬನ್ನಿ ಊಟ ಮಾಡಿ. ಮಕ್ಕಳು ಊಟ ಮಾಡಿದ್ರ? ಮಾಡಿದ್ರು ಮಾಡಿದ್ರು. ನೀನು? ಇಲ್ಲ ಊಟ ಮಾಡಿಲ್ವಾ? ನೀನು ಊಟ ಮಾಡಿಲ್ವಾ? ನಂಗೆ ಊಟ ಬೇಡ, ನೀವು ಊಟ ಮಾಡಿ. ಶಾರದಾ ಕೋಪ ಮಾಡ್ಕೋಬೇಡವೆ, ಇವತ್ತು ಒಂದು ದಿನ ಕ್ಷಮಿಸ್ಬಿಡು, ನಾಳೆಯಿಂದ ನಾನು ಒಟ್ಟಿಗೆ ಊಟ ಮಾಡೋಣ. ಬನ್ನಿ. ನೀನು ಊಟ ಮಾಡ್ತಿದ್ದೇನೆ, ಒಟ್ಟಿಗೆ ಊಟ ಮಾಡೋಣ ಬನ್ನಿ. ಐ ಥ್ಯಾಂಕ್ ಯು. ನೀನ್ ದಿನ ಹೀಗ್ ಬಿಸಿಲ ನಡ್ಕೊಂಡು ಹೋಗೋದ್ ನೋಡಿದ್ರೆ ನಂಗೆ ತುಂಬಾ ನೋವಾಗುತ್ತೆ ಶಾರದಾ. ನೀನ್ ಹೂ ಅಂತಂದ್ರೆ ಒಂದ್ ಹೊಸ ಮೊಫೇಡೆ ತಕ್ಕೊಡ್ತೀನಿ, ಏನಂತೀಯ ಅನ್ನೋದಕ್ಕೇನಿದೆ? ನೀನ್ ವಾರಕ್ಕೆ ಎರಡು ದಿವಸ ಮನೆಗ್ ಬಂದು ಸಂಗೀತ ಪಾಠ ಹೇಳ್ಕೊಡೋ ಪದ್ಧತಿ ನಾನು ಇಟ್ಕೊಂಡಿಲ್ಲ. ಅದಲ್ಲ ಶಾರದಾ, ನಿನ್ಗೆಷ್ಟು ದುಡ್ಡು ಬೇಕೋ ಅಷ್ಟು ನಾನು ಕೊಡ್ತೀನಿ. ನಿನ್ ಗಂಡ ಮೋಹನ್ ತಿಂಗಳಿಗೆ 15 ದಿವಸ ಟೂರ್ ನಲ್ಲಿ ಇರ್ತಾನೆ, 15 ದಿವಸ ಕುಡಿದು ಮತ್ತಲ್ಲಿ ಇರ್ತಾನೆ. ಅದೇನ್ ಸುಖ ಪಡ್ತೀಯೋ ಏನೋ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನೀನು ಒಬ್ಳು ಶ್ರಮದಿಂದ 4 ಮಕ್ಕಳನ್ನ ನಿನ್ನ ಗಂಡನ್ ಸಾಕೋದು ತುಂಬಾ ಕಷ್ಟ ಅಲ್ವಾ ಶಾರದಾ? ಆಂಟನಿ, ನನ್ನ ಸಂಸಾರದ ವಿಷಯ ನಿನಗ್ ಬೇಡ. ನಾನು ಕಷ್ಟದಲ್ಲಿದ್ದೀನಿ ಅಂತ ನಾನು ಯಾವತ್ತು ನಿನ್ನ ಹತ್ರ ಹೇಳ್ಕೊಂಡಿಲ್ಲ. ನೀನ್ ಏನ್ ಮಾತಾಡ್ತಿದ್ಯಾ, ಯಾಕೆ ಮಾತಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ನನ್ನ ಹತ್ರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನನ್ ಗಂಡನ ಹತ್ರ ಹೇಳ್ತೀನಿ. ಅವ್ರ ವಿಷಯ ನಿನಗೆ ಗೊತ್ತಲ್ಲ. ಅವನ್ ಕೈಲಿ ಏನಾಗುತ್ತೆ, ನಾವಿಬ್ರು ಸುಖವಾಗಿ ಜೊತೆ ಆಗಿರೋದನ್ನ ನೋಡಿ ಆ ಹುಚ್ಚನಿಗೆ ಇನ್ನಷ್ಟು ಹುಚ್ಚು ಹೆಚ್ಚಾಗಿ. ಆಂಟನಿ, ನಿಂಗೆ ಭಾಷ ಅಭಿಮಾನನೇ ಇಲ್ಲ ಬಿಡು. ನನಗೆ ಕನ್ನಡದ ಮೇಲೆ ಅಭಿಮಾನ ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಕನ್ನಡಕ್ಕಾಗಿ ಹೋರಾಡಿವ್ನಿ, ಹರ್ಷಿಕೇರಿಯಲ್ಲಿ ಹಾಸನದಲ್ಲಿ ಹುರುಳ್ ಸೇವೆ ಮಾಡಿದ್ದೀನಿ ಗೊಜ್ಜಾ. ನಾನು 20 ವರ್ಷ ಸ್ಟೇಜ್ ಮೇಲೆ ಕನ್ನಡ ಪದಗಳು ಆಡಿದೀನಿ ಗೊತ್ತಾ, ಅದು ರಾಜ್ಯೋತ್ಸವದಲ್ಲಿ. ನಿನ್ನ ಬಚ್ಚಲಂತ ಬಾಯಲ್ಲಿ ಕನ್ನಡ ಸಿಕ್ಕೊಂಡು ಒದ್ದಾಡ್ತಾ ಇದ್ದಿಲ್ಲ ಅಪ್ಪ. ಏ ಅಪ್ಪ, ರಾಜ್ಯೋತ್ಸವ ಅಲ್ಲಪ್ಪ, ತಾಗೆ ಸಾವತ್ತು ಕೊಟ್ಬಿಟ್ಟು ಒತ್ತಿ ಹೇಳು. ಬಾವಾ, ಅದೇನೋ ಒತ್ತಿ ಹೇಳು ಅಂತಿದ್ದಾರೆ, ಒಸಿ ಚೆನ್ನಾಗಿ ಒತ್ತಿ ಹೇಳು. ಹೇಳು ರಾಜ್ಯೋತ್ಸವ. ಅಯ್ಯೋ, ನಿನ್ನ ಬಾಯಿಗೆ ದರ್ಬೆ ಹಾಕಿ ಸುಡ. ಒಂದು ಗುಟ್ಟಕ ಸಾರಾಯಿ ಒಳಗಡೆ ಹೋಗುತ್ತಿದ್ದ ಹಾಗೇನೆ ಕನ್ನಡದ ಅಭಿಮಾನ ಉಕ್ಕಿ 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 ಹರಿಯುತ್ತೆ. ಬೆಳಕು ಹರಿಯುತ್ತಿದ್ದಾಗ ಕೇಳಿದ್ರೆ ಎಲ್ಲ ಮರ್ತು ಹೋಗಿರುತ್ತೆ. ಹೀಗಾಗೋ ಹೊತ್ತಿಗೆ ಕಡೋ ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಒಂಥರ ಸ್ವರ್ಗ ಹೋಗ್ತಾ ಇರೋದು, ಬೇರೆಯವ್ರ ಭಾಷೆ ನಿನ್ತರ ಬಾತ್ಕೊಳ್ತಾ ಇರೋದು. ನಮ್ಮ ಕನ್ನಡದ ಜನನ ಬೆಂಗಳೂರಿಗೆ ಹೋಗಿ ನೋಡು, ಎಲ್ಲ ಗುಡಿಸಲಲ್ಲಿ ಬದುಕ್ತಾ ಇದ್ದಾರೆ, ಬೇರೆ ಭಾಷೆಯವರು ಬಂಗಲೆಯಲ್ಲಿ ಬದುಕ್ತಾ ಇದ್ದಾರೆ ಕಣೋ. ಏನ್ ಮಾಡಕ್ಕಾಗತ್ತೆ, ಏನು ಮಾಡಕ್ಕಾಗಲ್ಲ. ನಮ್ಮ ನಾಳ್ದವರು ನಮ್ ದೇಶನ ಮಾರ್ಬಿಟ್ಟು ನಮ್ಮನ್ನು ಸೇರಿ ಮಾರ್ಬಿಟ್ರು. ಈಗ ನಮ್ ಕನ್ನಡಿಗರಿಗೆ ಉಳಿದಿರೋದೇನು ಗೊತ್ತಾ, ಒಂದ್ ಅರಸೀಕೆರೆ, ಒಂದು ತುರುವೆ ಕೆರೆ, ಇನ್ನೊಂದು ಮಾವಿನ ಕೆರೆ, ಇನ್ನೊಂದು ಕೆರೆ ಕೆಂಪಾಂಬುದಿ ಕೆರೆ. ಸಾಕಮ್ಮ ಬೇಕಮ್ಮ ಬೇಕಮ್ಮ ಬೇಕಮ್ಮ, ಮೊನ್ನೆ ನಾನು ಬೆಂಗ್ಳೂರ್ಗ್ ಹೋಗಿದ್ದೆ. ಬೆಂಗ್ಳೂರ್ಗ್ ಹೋಗಿ ಕನ್ನಡಿಗರೋ 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 ಅಂತ ದುರ್ಬಿನ್ ಹಾಕಿ ಹುಡುಕದೆ ಇಲ್ಲ. ಇದ್ದ ಒಬ್ಬನೇ ಒಬ್ಬ ಕನ್ನಡಿಗ ಇದ್ದ, ರಾಮೇಗೌಡ, ಅಚ್ಚು ಕನ್ನಡಿಗ. ಪಾಪ
ಈಗ ಅವನ ಪರಿಸ್ಥಿತಿ ಏನು ಗೊತ್ತಾ, ಈ ಕಡೆ ತಿರುಗಿ ಅಪ್ಪ ಕನ್ನಡ ಅಂದ್ರೆ ಅವನು ಎನ್ನಡ ಅಂತ, ಎನ್ನಡ ಎನ್ನಡ ಅಂತ ಹೇಳ್ತಿದ್ಯ ಅಂದ್ರೆ ಎನ್ನಡ ಅಂದ್ರೆ ನಮ್ಮ ಭಾಷೆಯಲ್ಲಿ ಏನು ಅಂತ ಅರ್ಥ ಅಂತಾನೆ. ಈ ಕಡೆ ತಿರುಗಿ ಅಪ್ಪ ಕನ್ನಡ ಅಂದ್ರೆ ಎಕಡ ಅಂತ, ಎಕಡ ಅಂದ್ರೆ ಅವನ ಭಾಷೆಯಲ್ಲಿ ಎಲ್ಲಿ ಅಂತ. ಈಗ ಅರ್ಥ ಆಯ್ತಲ್ಲ, ಎಲ್ಲಿ ಅಂತ ಹೇಳಿದ್ರೆ ಅವನು ನಮ್ಮ ಭಾಷೆ ಕನ್ನಡ ಎಲ್ಲಿ ಅಂತ ಕೇಳ್ತಿದ್ದಾನೆ. ಅವಂದೇನು ತಪ್ಪಿಲ್ಲ ರಾಮೇಗೌಡಂದ್ ಏನು ತಪ್ಪಿಲ್ಲ, ಆ ಕಡೆ ಹಿಂದಿ, ಈ ಕಡೆ ಉರ್ದು, ಆ ಕಡೆ ಮರಾಠಿ, ಈ ಕಡೆ ತಮಿಳು, ಎಲ್ರು ಮಜೆ ಶಿಕಾಕೊಂಬಿಟ್ಟು ಪಾಪ. ಅಯ್ಯೋ ಈಗ ಅವನ್ ಭಾಷೆ ಏನು ಗೊತ್ತಾ, ಬೆಂಗಳೂರ್ಗ್ ಗಯಾತ ಅಲ್ಲಿ ರಾಮೇಗೌಡ ನಿಂತಿದ್ದ, ರಾರಾನ್ ಚಪ್ಪಿನ ವರಮಾಟನ್ ಚೊಲ್ಲಿಟ ವಾಟ್ಕನಿಡು ನಾಯಂಡ ಮಗ ಅಂಗನ ಪರಂಜು ನ್ಯಾಯ ಪಪ್ಪು. ಏನಿದು ಇದೇನು ಗೊತ್ತಾ, ಈಗಿನ ನಮ್ಮ ಬೆಂಗಳೂರಿನ ಕನ್ನಡ ಭಾಷೆ. ಅರ್ಥ ಆಯ್ತಾ, ಈಗಿದೆ ನಮ್ಮ ಕನ್ನಡದ ಸ್ಥಿತಿ. ನಿಮಗೂ ಕನ್ನಡದ ಮೇಲೆ ಅಭಿಮಾನ ಇಲ್ಲ, ಕೆಚ್ಚು ಮೊದಲೇ ಇಲ್ಲ. ಪೈ ಬೇಕಮ್ಮ ಪೈ, ನನಗೆ ಕನ್ನಡ ಅಭಿಮಾನ ಇಲ್ಲ ಅಂತ ಪೈ, ಆದ್ರೆ ಕನ್ನಡ ಭಾಷೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಡ. ನನಗೆ ಗೊತ್ತು ಕನ್ನಡ ರತ್ನ, ಕನ್ನಡ ಮುತ್ತು, ಕನ್ನಡ ಕಸ್ತೂರಿ. ಬೇಗಮ್ಮ ಸ್ವಲ್ಪ ಸೈಡ್ ಕೊಡು. ರಿಚಾ ನೀನೇನು ಬಚ್ಚ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀನು ಯಚ. ಅಪ್ಪಾ ಕನ್ನಡ ಮುತ್ತು, ಕನ್ನಡ ರತ್ನ, ಕನ್ನಡ ಕಸ್ತೂರಿ, ಇದನ್ನ ಬರೀ ಬಾಯಿಂದ ಹೇಳ್ಕೊಂಡಿದ್ರೆ ಸಾಲದು, ಅದು ನಮ್ಮ ರಕ್ತದಲ್ಲಿರಬೇಕು. ನನ್ನನ್ನು ಕೊಂದ್ರು ಪರವಾಗಿಲ್ಲ, ಆದ್ರೆ ನಮ್ಮ ಭಾಷೆನ ಮಾತ್ರ ಯಾರು ಕೊಲ್ಲಕ್ ಬಿಡಬಾರ್ದು. ಹೆಂಡ ಕುಡುಕ ರತ್ನ ನನ್ನ ಮಾಸ್ತ್ರೋ, ಹೆಂಡ ಕುಡಿಯ ಬ್ಯಾಡ ಅಂತ ಅಂದ್ರು, ಹೆಂಡ ಮುಟ್ಟಲ್ಲ ಹೆಂಡತೀನ್ ಬಿಡಲ್ಲ, ಬೇಸಿ ಸಾರಾಯಿ ಕುಡಿಯೋ ಪೀಪಾಯಿ, ನನ್ನಂದ್ರೆ 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 ಚಿಂಚಿಲ್ಲ, ನನ್ ತೊಂದ್ರೆ ಪರವಿಲ್ಲ, ಕನ್ನಡ ನಬ್ಬೈ ಬ್ಯಾಡ, ಕಟ್ಕೊಂಡ್ ಹೆಂಡತಿನ ಬಿಡ್ಬೇಡ, ಒಳಗೈತೆ ಸಾರಾಯಿ ಬಿಡ್ತಾಯ್ತೆ ಬಾಯಿ ಬಾಯಿ, ನನ್ನಂದ್ರೆ ಚಿಂಚಿಲ್ಲ, ನನ್ ತೊಂದ್ರೆ ಪರವಿಲ್ಲ, ಕನ್ನಡ ನಬ್ಬೈ ಬ್ಯಾಡ, ಕಟ್ಕೊಂಡ್ ಹೆಂಡತಿನ ಬಿಡ್ಬೇಡ, ಒಳಗೈತೆ ಸಾರಾಯಿ ಬಿಡ್ತಾಯ್ತೆ ಬಾಯಿ ಬಾಯಿ. ಕೈಲಾಸನ್ನು ಕುಡಿದ್ರು, ಸತ್ಯಕ್ಕೆ ದೀಪ ಹಿಡಿದ್ರು, ಆನಾಕೂನು ಕುಡಿದ್ರು, ಬದುಕಿನ ಬಟ್ಟಿ ಇಳಿದ್ರು, ಬರೆದು ಬರೆದು ಕರ್ನಾಟಕಕ್ಕೆ ಪುಣ್ಯ ಕಟ್ಕೊಟ್ಟು ಹೋದ್ರು, ಆ ಸುಮ್ಮನೆ ಕುಡಿಯೋ ನನ್ನ ತೊರ್ಗೆ ಬುದ್ಧಿ ಬಿಚ್ಚಿಟ್ಟು ಹೋದ್ರು, ಅನ್ನ ತಿಂದು ಅನ್ನ ಬೇಡ, ಅನ್ನ ತಿಂದು ಅನ್ನ ಬೇಡ, ಬೆನ್ನ ಹಿಂದೆ ಚುಚ್ಚಬೇಡ, ಬೆನ್ನ ಹಿಂದೆ ಚುಚ್ಚಬೇಡ, ನನ್ನನ್ನು ಲಚ್ಚ ನನ್ನನ್ನು ರಿಚ, ನನ್ನಂದ್ರೆ ಚಿಂಚಿಲ್ಲ, ನನ್ ತೊಂದ್ರೆ ಪರವಿಲ್ಲ, ಕನ್ನಡ ನಬ್ಬೈ ಬ್ಯಾಡ, ಕಟ್ಕೊಂಡ್ ಹೆಂಡತಿನ ಬಿಡ್ಬೇಡ, ಒಳಗೈತೆ ಸಾರಾಯ್ ಬಿಡ್ತಾಯ್ತೆ ಬೈ ಬೈ. ದಕ್ಷಿಣ ಕನ್ನಡ ಸ್ವಚ್ಛ, ಉತ್ತರ ಕನ್ನಡ ಹುಚ್ಚ, ಹಳೆ ಕನ್ನಡ ಹಾಲು, ಹೊಸ ಕನ್ನಡ ಜೇನು, ಇಡ್ಲಿ ರೊಟ್ಟಿ ಮುದ್ದೆ ಮೀನು ಎಲ್ಲ ಊಟಕ್ಕೆ ಬೇಕು, ಒಡವ ತುಳುವ ಕೊಂಕಣಿ ಲಂಬಾಣಿ ಕರ್ನಾಟಕಕ್ಕೆ ಬೇಕು, ಕನ್ನಡಕ್ಕೆ ಭೇದವಿಲ್ಲ, ಕನ್ನಡಕ್ಕೆ ಭೇದವಿಲ್ಲ, ಯಾರ ಮೇಲೂ ದ್ವೇಷವಿಲ್ಲ, ಯಾರ ಮೇಲೂ ದ್ವೇಷವಿಲ್ಲ, ನನ್ನನ್ನು ಲಚ್ಚ ನನ್ನಂದ್ರೆ ರಿಚ್ಚ, ನನ್ನಂದ್ರೆ ಚಿಂಚಿಲ್ಲ, ನನ್ ಕೊಂದ್ರು ಬರಬಿಲ್ಲ, ಕನ್ನಡ ನಬ್ಬೈ ಬ್ಯಾಡ, ಕಟ್ಕೊಂಡ್ ಹೆಂಡತಿನ ಬಿಡ್ಬೇಡ, ಒಳಗೈತೆ ಸಸಾರಾಯಿ ಬಿಡ್ದಾಯ್ತೆ ಬಾಯ್ 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 ಬಾಯ್.
ಕುಮಾರ್ತರು. ನಿನ್ನ ಮೀಸ ನೀನೇ ತೆರವು, ನಿನ್ನ ಮೀಸ ನೀನೇ ತೆರವು, ಅಲ್ಲೇ ನಿನ್ನ ಅಳಿವು ಉಳಿವು, ಅಲ್ಲೇ ನಿನ್ನ ಅಳಿವು ಉಳಿವು. ನನ್ನನ್ನು ಲಜ್ಜ ಲಜ್ಜ, ನನ್ನನ್ನು ರಿಚ್ಚ ರಿಚ್ಚ, ನನ್ನಂದ್ರೆ ಚಿಂತಿಲ್ಲ ನನ್ಗೊಂದ್ರು ಬರವಿಲ್ಲ, ಕನ್ನಡನ ಬೈಬ್ಯಾಡ, ಕಟ್ಕೊಂಡು ಹೆಂಡತಿನ ಬಿಡ್ಬ್ಯಾಡ, ಒಳಗೈತೆ ಸಾರಾಯಿ ಬಿಡ್ದಾಯ್ತೆ ಬಾಯಿ ಬಾಯಿ, ನನ್ನಂದ್ರೆ ಚಿಂತಿಲ್ಲ ನನ್ಗೊಂದ್ರು ಬರವಿಲ್ಲ, ಕನ್ನಡನ ಬೈಬ್ಯಾಡ, ಕಟ್ಕೊಂಡು ಹೆಂಡತಿನ ಬಿಡ್ಬ್ಯಾಡ, ಒಳಗೈತೆ ಸಾರಾಯಿ ಬಿಡ್ದಾಯ್ತೆ ಬಾಯಿ. ಸ್ವಾಮೀಜಿ, ನಾನು ಕುಡುಕ ಅಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಗಾಡಿ ಓಡಿಸಿ ಓಡಿಸಿ ಓಡಿಸ್ತಾನೆ ಇರ್ತೀನಲ್ಲ, ಆ ರಾತ್ರಿ ಹೊತ್ತಿಗೆ ನನಗೆ ಸ್ವಲ್ಪ ಸೊಂಟ ನೋವು ಬಂದ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ತಗೋತೀನಿ ಅಲ್ವೇನೆ. ಮೋಹನ್ ಸ್ವಾಮಿ, ಈ ತರ ಕುಂಟ್ನೆಪ ಎಲ್ಲ ಹೇಳ್ಬೇಡ. ಋಷಿಕೇಶದಿಂದ ಸ್ವಾಮಿ ದೀನಾನಂದ್ ಸ್ವಾಮಿ ಅಂತ ಬಂದಿದೆ, ಅವ್ರಿಂಥದ್ದಕ್ಕೆಲ್ಲ ಹಸಿರು ಮತ್ ಕೊಡ್ತಾರೆ, ಅದನ್ನ ತಗೋ. ಯಾರು ದೀನಾನಂದ ಸ್ವಾಮಿಗಳು? ಅಯ್ಯೋ, ಹಾಗಾದ್ರೆ ಬಹಳ ಡೇಂಜರು. ಯಾಕ್ರಿ ಡೇಂಜರು? ಅಲ್ಲ, ಅದು ಹೋದ್ ವಾರ ನಮ್ ಪ್ರಕಾಶ ಎಲ್ಲ ಡ್ರೈವರ್ ಪ್ರಕಾಶ, ಅವ್ನಿಗೆ ಇದೇ ಮದ್ದು ಕೊಟ್ರಂತೆ, ಕುಡಿದು ಒಂದೇ ಗಂಟೆಯಲ್ಲಿ ಗೊಟ್ಟಕ್ಕೆ ಸತ್ತೋದ. ಯಾಕ್ರಿ ಸುಳ್ಳು ಹೇಳ್ತೀರಾ? ನಿನ್ನೆ ತಾನೇ ನೋಡಿದೀನಿ ಅವನ್ನ ಮಾರ್ಕೆಟಲ್ಲಿ. ಕ್ಲೀನರ್ ಮೋಹನ್, ನೀನು ಒಳ್ಳೆಯವನು, ನಿನಗ ಆ ದುರಭ್ಯಾಸನ ಬಿಡಬೇಕು ಅಂತ ಮನಸ್ಸಿದ್ರು, ಆ ದುರಭ್ಯಾಸ ಮಾತ್ರ ನಿನ್ನ ಬಿಡ್ತಾ ಇಲ್ಲ. ನಿನ್ ಹೆಂಡತಿ ಮಕ್ಳ ಪುಣ್ಯ, ಸ್ವಾಮಿಗಳು ಬಂದಿದ್ದಾರೆ, ಇವತ್ತೇ ಹೋಗಿ ಆ ಮತ್ ತಗೋ. ಸ್ವಾಮೀಜಿ, ಆ ಪ್ರಕಾಶ ಸತ್ತೋದ್ನಲ್ಲ, ಅದೇ ರೀತಿ ನನಗೆ ಇವತ್ತೇ ಹೋಗು. ಯಮಗಂಟ ಇವತ್ತಲ್ಲ, ಯಮಗಂಟ ಕಣೆ. ಅದೆಷ್ಟು ಗಂಟೆಗ ಬಸ್ ಬರುತ್ತೋ ಏನೋ. ಶಾರ್ದು, ನಾನು ಹೋಗ್ಲೇಬೇಕಾ? ನೋಡಿ, ಈ ಹಸಿರು ಮದ್ದಿನ ಪ್ರಭಾವದಿಂದ ನೀವು ಕುಡಿಯೋದ್ ನಿಲ್ಲಿಸ್ಬಿಟ್ರೆ ನಮ್ ಸಂಸಾರದಷ್ಟು ಸುಖಿ ಸಂಸಾರ ಬೇರೆ ಯಾರ್ದು ಇರಲ್ಲ ಅಲ್ವಾ? ಅಲ್ಲ, ಮದ್ದು ಅದು ಇಲ್ಲ ಇದು ಇಲ್ಲ. ನೋಡಿ, ನಿಮ್ ಹೆಂಡತಿಯಾಗಿ ನೀವೇನೇ ತಪ್ಪು ಮಾಡಿದ್ರು ನಾನು ಸಹಿಸ್ಕೋತೀನಿ, ಆದ್ರೆ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಅವ್ರಿಗೆಲ್ಲ ಅರ್ಥ ಆಗುತ್ತೆ, ಅವ್ರು ನಿಮ್ಮ ನೋಡ ಅಸಹ್ಯ ಪಟ್ಕೊಳ್ಳೋದನ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ರೀ. ನಾವಿಬ್ರು ಸೇರಿ ಅವ್ರಿಗೆ ಜನ್ಮ ಕೊಟ್ಟಿದೀವಿ, ಇಬ್ರು ಸೇರಿ ಒಳ್ಳೆ ಬದುಕು ಕೊಡೋಣ, ಏನಂತೀರಾ? ಅದೇನೋ ಸರಿ, ಮಕ್ಕಳು ದೊಡ್ಡವರಾಗೋದಕ್ಕೂ ಹಸಿರು ಮದ್ದು ನಾನು ತಗೊಳಕ್ಕೂ. ಬನ್ನಿ, ಬಸ್ ಬಂತು. ಬಂದೇ ಬಿಡ್ತಾ? ಅಲ್ಲ, ಕುಶಾಲ್ ನಗರ ಸ್ಟಾಪ್ ಇಲ್ಲ, ಬನ್ನಿ. ಇಲ್ಲ, ಮಡಿಕೇರಿ ಕೊಡು. ಈಗ ಇಲ್ಲ, ಕುಶಾಲ್ ನಗರ ಸ್ಟಾಪ್. ಹೊರಡಿಪ್ಪ. ಆಯ್ತು, ಬಾಯ್. ಒಂದೇ ಒಂದು ಕುಶಾಲ್ ನಗರ. ಕೊಡಿ. ಯಾಕ್ರಿ ಬಸ್ ನಿಲ್ಸಿದ್ರಿ? ಡೀಸೆಲ್ ಬ್ಲಾಕ್ ಆಗಿದೆ, ಇನ್ನು 2 ನಿಮಿಷ ಹೊರಟು ಬಿಡುತ್ತೆ. ಯಾವನವನು ಎಳಿತಾ ಇರೋದು? ಅಯ್ಯಯ್ಯೋ, ವಾಟ್ರ್ ಕೊಡಿ. ಸ್ಟಾಪ್. ಯಾಕ್ರಿ ಪಗಲ್ ತೆಗಿಪ್ಪ, ನಾನು ಇಳಿಬೇಕು. ಅಲ್ರಿ, ಕುಶಾಲ್ ನಗರಕ್ಕೆ ನಡ್ಕೊಂಡ ಹೋಗ್ತೀರಾ? ಅಪ್ಪ, ಟಿಕೆಟ್ಗೆ ನಾನು ದುಡ್ಡು ಕೊಟ್ಟಿದ್ದೀನೋ ಇಲ್ವೋ, ಕುಶಾಲ್ ನಗರಕ್ಕೆ ನಾನು ನಡ್ಕೊಂಡು ಹೋಗ್ತೀನೋ ಇಲ್ವಾ ಈಜ್ಕೊಂಡು ಹೋಗ್ತೀನೋ, ನಿನ್ ಬಾಗಿಲ್ ತೆಗಿ. ಇಳಿಯಪ್ಪ, ತಲೆ ಕೆಟ್ಟಿರ್ಬೇಕು. ರೈಟ್ ರೈಟ್. ಇದು ಬಂದೆ. ರಾಧಾ, ವೇಣು, ಸ್ಕೂಲಿಗೆ ಲೇಟ್ ಆಗ್ತಿದೆ, ಹೊರಡಿಪ್ಪ. ಅಮ್ಮ, ನಂಗೊಂದು ಡೌಟ್ ಅಮ್ಮ. ಏನಪ್ಪ ಅದು? ನಮ್ಮ ಆಶ್ರಮದಲ್ಲಿ
ಎಲ್ಲಾ ಜಾತಿ ದೇವರುಗಳನ್ನ ಇಟ್ಟಿದ್ದಾರಲ್ಲ ಯಾತಕ್ಕೆ? ಜಾತಿಗಳು ಹಲವಾದ್ರು ರೂಪಗಳು ಬೇರೆ ಆದ್ರು ದೇವರು ಒಬ್ಬನೇ ಅಂತ ತೋರ್ಸಕ್ಕೆ. ಅಂದ್ರೆ ಅಂದ್ರೆ ಅಪ್ಪ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಫಾದರ್. ಹಿಂದಿಲಿ? ಪಿತಾಜಿ. ಕನ್ನಡದಲ್ಲಿ? ಅಪ್ಪ. ಅಂದ್ರೆ ಮೂರು ಭಾಷೆಯಲ್ಲೂ ಕರೆಯೋದ್ರ ಅರ್ಥ ಅಪ್ಪ ಅಂತ ತಾನೆ? ಮುಸ್ಲಿಮರು ಅಲ್ಲ ಅಂತ ಕರೀತಾರೆ, ಕ್ರಿಶ್ಚಿಯನ್ಸ್ ಜೀಸಸ್ ಅಂತ ಕರೀತಾರೆ, ಹಿಂದೂಗಳು ರಾಮ ಅಂತ ಕರೀತಾರೆ. ನಮ್ಮನ್ನ ಕಾಪಾಡಪ್ಪ ತಂದೆ ಅಂತ ಅವ್ರವ್ರ ಪದ್ಧತಿಲಿ ಅವ್ರವ್ರ ಬೇಡ್ಕೋತಾರೆ ಅಲ್ವಾ? ಯಾರೇ ಕರೆದ್ರು ಹೇಗೆ ಕರೆದ್ರು ಅದಕ್ಕೆ ಉತ್ತರ ಕೊಡೋನು ಒಬ್ಬನೇ ತಾನೆ ದೇವ್ರು. ಗಾಂಧೀಜಿ ಹೇಳಿದ್ದು ಜ್ಞಾಪಕ ಇಲ್ವಾ ನಿಮ್ಗೆ? ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೆ ನಾಮ್, ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ. ಈಗ ಅರ್ಥ ಆಯ್ತಾ? ನಡೀರಿ, ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ, ಹೊರಡಿ. ತಗೋ ತಗೋಮ್ಮ ರಾಧಾ, ದಾರಿಲಿ ಹೋಗ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ಅಮ್ಮ, ಟ್ರಾಫಿಕ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಫುಟ್ಪಾತ್ ಮೇಲೆ ಜಾಗ್ರತೆಯಾಗಿ ನಡಿಬೇಕು. ಏಯ್, ನಿಮ್ಮ ಅಪ್ಪ ಎಲ್ಲಿ? ನಮ್ಮ ಅಪ್ಪ ಊರ್ಗ ಹೋಗಿದ್ದಾರೆ, ಅದಕ್ಕೆ ಮೂರ್ ದಿನ ಆಗತ್ತೆ. ಅಕಸ್ಮಾತ್ ಏನಾದ್ರೂ ಕೆಲಸ ಮುಗಿದ್ರೆ ಮಧ್ಯಾಹ್ನ ಬಂದ್ಬಿಡ್ತಾರೆ. ಪರವಾಗಿಲ್ವೇ, ಬಹಳ ಹುಷಾರಾಗಿದ್ಯಾ, ಸ್ಕೂಲ್ಗೆ ಹೋಗ್ತಿದ್ದೀರಾ? ಇಲ್ಲ, ಯೂನಿಫಾರ್ಮ್ ಹಾಕೊಂಡು ಕತ್ತೆ ಕಾಯಕ್ ಹೋಗ್ತಿದೀವಿ. ಆಯ್ತು, ಗೊತ್ತಾಯ್ತು, ಸ್ಕೂಲ್ಗೆ ಹೋಗಿ. ನಾನ್ ಯಾಕೆ ಬಂದಿದ್ದೀನಿ ಅಂತ ನಿನಗ್ ಗೊತ್ತಿಲ್ವಾ? ಮುಚ್ಚು ಬಾಯಿ. ಶಾರದಾ, ಎಷ್ಟೋ ತರದ ಗಾಡಿಗಳನ್ನ ಓಡಿಸಿದ್ದೀನಿ, ಆದ್ರೆ ಮಾರುತಿ 1000 ಬಿಟ್ಟು ಎಲ್ಲಾ ತರದ ಹೆಣ್ಣುಗಳನ್ನ ನೋಡಿದ್ದೀನಿ, ಆದ್ರೆ ಸಂಗೀತ ಬರೋ ನಿನ್ನಂತ ಹೆಣ್ಣನ್ ಬಿಟ್ಟು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಆಂಟನಿ, ಹೊರಟೋಗ ಇಲ್ಲಿಂದ. ಹೇಳೋದ್ ನಿನ್ ಧರ್ಮ, ಮಾಡೋದ್ ನನ್ ಧರ್ಮ. ಶಾರದಾ, ಮರ್ಯಾದೆಯಿಂದ ಒಪ್ಕೋ. ಶಾರದಾ,
ಮನೆ ನಂದೆ ಮನೆ ನಂದೆ ಮನೆ ಎಂಡ ಎಂಟಿ ಮಕ್ಕಳು ಅಂದ್ರೆ ರತ್ನನ ಬಲು ಪ್ರಾಣ ಬುಲ್ಲೆ ನೆತ್ತಿ ಕುಡಿದು ಬಿಟ್ಟ ಅಂದ್ರೆ ತಗೋ ಪದಗಳ ಬಣ ಬಣ ಎಲ್ಲ ಬೆಡ್ ಹಾಕ್ಸ್ಬಿಡ್ಬೇಕು ಜಲ ಜಂಗ ಪೊಕ್ಕ ಜಂಗ ಏನ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಶಾರ್ದು ಶಾರ್ದು ಇಲ್ಲ ಇಲ್ಲ ನಾನು ಸ್ವಾಮೀಜಿ ಹತ್ರ ಹೋಗಿದ್ದೆ ಹೋಗಿದ್ನಾ ಹೋಗಿ ಸ್ವಾಮೀಜಿ ಹತ್ರ ನನಗೆ ಹಸಿರು ಮದ್ದು ಕೊಡಿ ಸ್ವಾಮೀಜಿ ಅಂತ ಕೇಳಿದೆ ಕೇಳಿದ್ನ ಅದಕ್ಕೆ ಸ್ವಾಮೀಜಿ ಏನಂದಿರು ಗೊತ್ತಾ ಅಪ ಮೋಹನ ಅದರ ಅವಶ್ಯಕತೆ ಈಗ ನಿನಗಿಲ್ಲ ಒಂದು ತಿಂಗಳು ಬಿಟ್ಟು ಇಲ್ಲಿ ಪುನಃ ಬರ್ತೀನಿ ಆಗ ನೀನ್ ನನ್ನನ್ನು ಬಂದು ನೋಡು ಅಲ್ಲಿವರೆಗೂ ನಿನ್ಗೆ ಎಷ್ಟೇ ಕುಡಿದ್ರು ನಿನ್ಗೇನೂ ಆಗಲ್ಲ ಅಂತ ಸ್ವಾಮೀಜಿ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರು ಅದಕ್ಕೆ ನಾನು ಸ್ವಾಮೀಜಿ ಹೇಳ್ಬಿಟ್ರಲ್ಲ ಅವ್ರ ಮಾತು ಮೀರ್ಬಾರ್ದಲ್ಲ ಸ್ವಲ್ಪ ಇಷ್ಟು ದಿನ ನಿಮಗೆ ಕುಡಿಯೋ ಅಭ್ಯಾಸ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ದೆ ಸುಳ್ಳು ಹೇಳೋ ಅಭ್ಯಾಸನೂ ಮಾಡ್ಕೊಂಡಿದ್ದೀರಾ ನೀವು ಬದಲಾಗಲ್ಲ ರೀ ನೀವು ಬದಲಾಗಲ್ಲ ನಾವೆಲ್ಲ ನಿಮ್ ಕಣ್ ಮುಂದೆ ಸತ್ರು ನೀವು ಬದಲಾಗಲ್ಲ ಏನೇ ಮಾತಾಡ್ತಿದ್ದೆ ನೀನು ನಾನೇನ್ರಿ ಮಾತಾಡೋದು ಇಡೀ ಊರೇ ಮಾತಾಡ್ತಾ ಇದೆ ಒಬ್ಬ ಕುಡುಕನ ಹೆಂಡತಿಗೆ ನಮ್ ಸಮಾಜ ಕೊಡೋ ಗೌರವ ಏನು ನಿಮಗೆ ಗೊತ್ತಾ ನಿಮಗೆ ಗೊತ್ತಾಗುತ್ತೆ ನಿಮಗದೆಲ್ಲ ಗೊತ್ತಾಗಲ್ಲ ಒಬ್ಬ ಕೇಳ್ತಾನೆ ನಿನ್ ಗಂಡ ಕುಡುಕ ತನ್ ಸಂಸಾರ ಹೇಗ್ ಸಾಕ್ತದೆ ನಾನ್ ಸಾಕ್ಲ ಅಂತ ಅಷ್ಟೇ ಅಲ್ಲ ರೀ ನಿನ್ ಕುಡುಕ ಗಂಡ ನಿನ್ಗೇನ್ ಸುಖ ಕೊಡ್ತಾನೆ ನಾನ್ ಕೊಡ್ಲ ಅಂತ ಹುಚ್ಚು ಚಲ ಮಾತಾಡ್ಬೇಡ ಹುಚ್ಚು ಚಲ ಮಾತಾಡ್ಬೇಡ ನೀನು ಇದು ಚಲ್ಲರಿ ಕಟು ಸತ್ಯ ಇವತ್ತು ಈ ನನ್ನ ಮೂರು ಮಕ್ಕಳು ತಡಿದೆ ಹೋಗಿದ್ರೆ ನಾನು ಹೆಣ ಆಗ್ಬಿಡ್ತಾ ಇದ್ದೇನೆ ನಾನು ಹೆಣ ಆಗ್ಬಿಡ್ತಾ ಇದ್ದೆ ನಮ್ ಮನೆಗ್ ಬಂದು ಅಮ್ಮನ್ ಹಿಡ್ಕೊಂಡು ಕೆಡ್ಸೋಕ್ ಪ್ರಯತ್ನ ಪಟ್ಟ
ಅಂತ ತಂಗಿನ ಮೈಮುಟ್ಟಿ ಕೆಡ್ಸಕ್ ಪ್ರಯತ್ನ ಪಟ್ಟ. ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಇನ್ನೊಂದ್ಸಲ ನೀನ್ ಈ ರೀತಿ ಏನಾದ್ರೂ ನಡ್ಕೊಂಡ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಬಂಗಾರದಂತ ಹೆಂಡತಿ ಇಟ್ಕೊಂಡು ಬೇರೆ ಹೆಣ್ಮಕ್ಳು ಮೈಮುಟ್ಟೋ ಇಂಥವ್ರನ್ನ ಕಲ್ಲು ಹೊಡೆದು ಸಾಯಿಸ್ಬಿಡ್ಬೇಕು. ಇವನ್ ನೆಗೆದು ಬಿದ್ದು ಹೋಗ, ಇವನ್ ಕೈ ಸೇದು ಹೋಗ, ಬಂದ್ರೆ ಹೋಗೋಣ. ನಿನಗೆ ಎಷ್ಟು ಸಲ ಎಚ್ಚರಿಕೆ ಕೊಟ್ಟಿದ್ರು ನೀ ನಿನ್ ಹುಟ್ಟುಗುಣನ್ ಬದಲಾಯಿಸ್ಲಿಲ್ಲ. ಏನೋ ತಪ್ಪುಗಳನ್ನ ತಿದ್ದುಕೊಂಡು ನೀನು ಒಬ್ಬ ಮನುಷ್ಯನಾಗಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಆಶ್ರಮದಲ್ಲಿ ಕೆಲಸ ಮಾಡೋದಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದೆ. ಆದರೆ ನೀನು ನಮ್ಮ ಆಶ್ರಮದಲ್ಲೇ ಕೆಲಸ ಮಾಡೋ ಒಬ್ಬ ಪಾಪದ ಹೆಣ್ಣು ಆ ಶಾರದನ ಮೇಲೆ ಚಿಚಿ ನೀನೊಬ್ಬ ಮೃಗ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಕ್ರೂರ ಮೃಗಗಳಿಗೆ ನಮ್ಮ ಆಶ್ರಮದಲ್ಲಿರೋದಕ್ಕೆ ಅವಕಾಶ ಇಲ್ಲ. ಇವತ್ತಿನಿಂದ ನಿನಗೆ ಇಲ್ಲಿ ಕೆಲಸ ಇಲ್ಲ, ನೀ ಹೋಗ್ಬೋದು. ಸ್ವಾಮೀಜಿ ಆನಂದ್ ಸ್ವಾಮಿ ಅವನ್ನ ಆಚೆ ಕಳಿಸಿ. ನಿನ್ ಗಂಡಿನ ಕೈಲಿ ಒಡಿಸಿ ಸ್ವಾಮೀಜಿಗೆ ಹೇಳಿ ನನ್ನ ಕೆಲಸದಿಂದ ತೆಗೆಸ್ತೆ. ನೀನು ನಿನ್ನ ಗಂಡ ಇಬ್ರು ಸೇರಿ ನನಗೆ ಹೊಡೆದಿದ್ದು ನನ್ನ ಮೈಗೆ ನನ್ನ ಮನಸ್ಸಿಗೆ. ಆದ್ರೆ ನಾನು ಎಲ್ಲಿ ಹೊಡಿತೀನಿ ಗೊತ್ತಾ? ನಿನ್ನ ಬದುಕಿನ ಮೇಲೆ. ಓ ಶಾರದಾ, ಏನ್ರಿ? ಅದೇನೇ ಯೋಚನೆ ಮಾಡ್ಕೊಂಡು ನಡ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀಯಾ? ಬಾಯಲ್ಲಿ ಕೂತ್ಕೋ. ಎಲ್ಲಿಗೆ? ಬಾರಲ್ಲಿ ಕೂತ್ಕೋ, ಹೇಳ್ತೀನಿ. ನಾನು ಬಹಳ ಮೂಡಲ್ಲಿದ್ದೀನಿ, ಒಂದು ರೋಡ್ ಹೋಗೋಣ. ನಗುವಿನಲ್ಲಿ ಗಳಾ
ತುಟಿಗಳಿಂದಲೇ ತಪ್ಪುತ್ತಿದ್ದುವ ಉಚಿತ ಪ್ರೇಮ ಪಾಠ ಕೊಲ್ಲೂರಲ್ಲಿಲ್ಲ ಚಾಮುಂಡಿ ಅಲ್ಲ ಕಾವೇರಿ ಅಲ್ಲ ಎಲ್ಲಾ ಪಾಪಗಳ ತೊಳೆಯುತ್ತಾಳೆ ಕಡೆವರೆಗೂ ಕೈ ಹಿಡಿಯುತ್ತಾಳೆ ಯಾರ ದೇವತೆ ಭೂಮಿ ಅಲ್ಲ ಕಾಮಧೇನು ಅಲ್ಲ ಮತ್ತೆ ಯಾರಪ್ಪ ನಿಮ್ಮ ಅಮ್ಮನಮ್ಮ ಏಳು ಬೀಳಿನ ಗಾಳಿ ಎದುರಲು ನೀನು ಪಾರಿ ಪ್ರೀತಿಗೆ ಬಡತನವಿಲ್ಲ ಪ್ರೀತಿಗೆ ಬಡತನವಿಲ್ಲ ನಾನು ರಾಜ ನಾನು ರಾಣಿ ನಮ್ಮ ಮನೆಯಲ್ಲಿ ಸಿರಿತನವಿಲ್ಲ ಪ್ರೀತಿಗೆ ಬಡತನವಿಲ್ಲ ಬರ್ತೀನಿ ಮಗಳೇ ಒಂದ್ ನಿಮಿಷ ಒಂದ್ ನಿಮಿಷ ಏನೇ ನಿನ್ಗೋಸ್ಕರ ಒಂದ್ ಗಂಟೆ ಬೇಕಾದ್ರೆ ಕಾಯ್ತೀನಿ ನೋಡಿ ನೀವು ಹೋಗ್ತಾ ಇರೋ ಜಾಗದಲ್ಲಿ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಊಟ ಮಾಡದೆ ಆರೋಗ್ಯ ಹಾಳ್ ಮಾಡ್ಕೋಬೇಡಿ ಅದೇನ್ ಹಾಳ್ ಮಾಡ್ಕೊಳಲ್ಲ ಅದ್ ಸರಿ ಈಗ ಟ್ರಿಪ್ ಮುಗಿಸ್ಕೊಂಡ್ ಬರ್ತಾ ನಿನ್ಗೆ ಅಂತ ಅನ್ಕೊಳ್ಳಿ ಒಂದ್ ಕೋಟಿ ರೂಪಾಯಿ ಯಾಕ ಹಾಗೆ ಬಾಯ್ಬಿಡ್ತಾ ಇದ್ದೀರಾ ನಿಮ್ ಕೈಲಿ ಅಷ್ಟೊಂದು ಹಣ ತರಕ್ ಆಗಲ್ಲ ಅಂತ ನನಗೂ ಗೊತ್ತು ನೋಡಿ ನೀವ್ ಈ ಸಲ ಕುಡಿದೇನೆ ಬಂದ್ರೆ ಅದೇ ನನಗೆ ಕೋಟಿ ರೂಪಾಯಿ ಸಮಾನ ಅಯ್ಯೋ ಅಯ್ಯೋ ಅಷ್ಟೇ ತಾನೇ ಒಂದು ಕೋಟಿ ರೂಪಾಯಿ ನಿನಗೆ ಸಿಕ್ಬಿಡ್ತು ಅಂತ ತಿಳ್ಕೋ ನಾಳೆಯೇನೆ ಇವತ್ತೇ ಈಗಲೇ ಈ ಕ್ಷಣದಿಂದ ನಾನು ಕುಡಿಯಲ್ಲ ದಿಸ್ ಇಸ್ ಅ ಪ್ರಾಮಿಸ್ ಯಾಕೆ ಇದನ್ನೇ ಬೇಕಾದಷ್ಟು ಸಲ ಹೇಳಿದಿರಾ ಬೇಕಾದಷ್ಟು ಸಲ ಹೇಳಿರಬಹುದು ಆದ್ರೆ ಇದು ಕೊನೆ ಸಲ ಈ ಕೊನೆ ಪ್ರಾಮಿಸ್ ಈ ಪ್ರಾಮಿಸ್ ನ ಮಾತ್ರ ತಪ್ಪಲ್ಲ ಅಮ್ಮ ವಾಟರ್ ಬಾಟಲ್ ಅನ್ನೋದು ನನಗೆ ಕ್ವಾರ್ಟರ್ ಬಾಟಲ್ ಅಂತ ಕೇಳಿಸ್ಬಿಡ್ತು ಏನ್ ಟೈಮಿಂಗ್ ಸೆನ್ಸ್ ಕಣೆ ನಿನ್ಗೆ ರೀ ಒಂದ್ ನಿಮಿಷ ಪಾಪು ಟಾಟಾ ಮಾಡ್ಬೇಕಂತೆ ಓಹೋ ಚಾಚಾ ಹ್ಮ್
ನನ್ ಮಗನ ಜೀವಕ್ಕೇನು ಅಪಾಯ ಇಲ್ಲ ತಾನೆ ಅಂತದ್ದೇನು ಇಲ್ಲಮ್ಮ ಹೆಡ್ ಇಂಜರಿ ಸ್ವಲ್ಪ ರಕ್ತ ಹೋಗಿದೆ ಬ್ಲಡ್ ಕೊಟ್ಟರೆ ಸರಿ ಹೋಗುತ್ತೆ ಸಿಸ್ಟರ್ ಬ್ಲಡ್ ಡ್ರಾ ಮಾಡೋದು ನಿಲ್ಲಿಸಿ ಡಾಕ್ಟರ್ ಕರೀತಾ ಇದ್ದಾರೆ ಬನ್ನಿ ನಿಮ್ಮನ್ನಲ್ಲಮ್ಮ ಇವರನ್ನ ಬನ್ನಿ ಎಸ್ ಡಾಕ್ಟರ್ ಯು ಆರ್ ಕರೆಕ್ಟ್ ಈವನ್ ದ ರಿಪೋರ್ಟ್ ಇಸ್ ಸಪೋರ್ಟಿಂಗ್ ಇಟ್ ಎಸ್ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಬನ್ನಿ ಕೂತ್ಕೊಳ್ಳಿ ನಾನು ಬರ್ತೀನಿ ಡಾಕ್ಟ್ರೆ ಆಕೆಗೆ ನೀವೇನಾಗಬೇಕು ಬಂಧುತ್ವ ಅನ್ನೋದು ಏನು ಇಲ್ಲ ಆದರೂ ಕುಟುಂಬದ ಪರಿಚಯ ಆಕೆ ನಮ್ಮ ಆಶ್ರಮದಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಓ ಐ ಸಿ ಆಕೆಗೆ ದೊಡ್ಡವರು ಬೇರೆ ಯಾರಿದ್ದಾರೆ ಆಕೆ ಗಂಡನೇ ಆ ಮನೆಗೆ ದಿಕ್ಕು ಅವರಿಬ್ರು ನಮ್ಮ ಅನಾಥಾಶ್ರಮದಲ್ಲೇ ಬೆಳೆದವರು ಅವ್ರಿಗೆ ಬೇರೆ ಯಾರೂ ದಿಕ್ಕಿಲ್ಲ ಇಬ್ರು ಒಬ್ಬರನ್ನೊಬ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರು ಓಹೋ ಈಗ ಅವ್ರು ಎಲ್ಲಿದ್ದಾರೆ ಅವನು ಜೀಪ್ ಡ್ರೈವರ್ ಟ್ರಿಪ್ ಮೇಲೆ ಬೇರೆ ಊರಿಗೆ ಎಲ್ಲಿಗೋ ಹೋಗಿದ್ದಾನೆ ಯಾವಾಗ ಬರ್ತಾನೋ ಗೊತ್ತಿಲ್ಲ ಸಿಸ್ಟರ್ ಏನ್ ಡಾಕ್ಟರ್ ಆ ಹುಡುಗನ ತಾಯಿ ಹೊರಗೆ ಕೂತಿದ್ದಾರೆ ಬಳ ಕಲಸಿ ಡಾಕ್ಟರ್ ನಿಮ್ಮನ್ನು ಕರೀತಾ ಇದ್ದಾರೆ ಬನ್ನಿಮ್ಮ ನಮಸ್ಕಾರ ಡಾಕ್ಟ್ರೆ ಬನ್ನಿ ಡಾಕ್ಟ್ರೆ ನಮ್ ವೇಣುಗೆ ಭಯ ಪಡಬೇಕಾದೇನು ಇಲ್ಲಮ್ಮ ನಮ್ ವೇಣುಗೆ ಬೇಗ ಹುಷಾರಾಗುತ್ತೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ನಿಮಗೆ ಆಗಾಗ್ಗೆ ಜ್ವರ ಬರೋದು ತಲೆನೋವು ಇಂತದ್ದೇನಾದರೂ ಬರ್ತಾ ಇರುತ್ತಾ ಚೇಚೆ ಹಾಗೇನೂ ಇಲ್ಲ ಡಾಕ್ಟ್ರೆ ಆರೋಗ್ಯವಾಗಿ ಇದ್ದಾನೆ ಈಗ ಆಕ್ಸಿಡೆಂಟ್ ಆದ್ಮೇಲೆ ಆ ತರ ಆಗೋ ಸಾಧ್ಯತೆ ಇದೆಯಾ ನೋ ನೋ ನಾನು ಕೇಳ್ತಾ ಇರೋದು ನಿಮ್ಮ ಬಗ್ಗೆ ನಿಮ್ಮ ಮಗನ ಬಗ್ಗೆ ಅಲ್ಲ ನನ್ನ ಬಗ್ಗೆನಾ ಹೌದಮ್ಮ ನಿಮಗೆ ಆಗಾಗ್ಗೆ ಮೂಗಿನಿಂದ ರಕ್ತ ಬರ್ತಾ ಇರುತ್ತಾ ಹಾ ಆಗಾಗ ಬರ್ತಾ ಇರುತ್ತೆ ಒಂದು ಐದಾರು ಸಲ ಹಾಗಾಗಿದೆ ಡಾಕ್ಟ್ರೆ ಡಾಕ್ಟರ್ ಹತ್ರ ತೋರಿಸಿದ್ದಕ್ಕೆ ಸೈನಸೈಟಿಸ್ ಅಂತ ಹೇಳಿದ್ರು ನಿಮಗೆ ಯಾವಾಗಾದರೂ ತಲೆ ಹಿಡ್ಕೊಂಡ ಹಾಗೆ ಸೂಜಿಯಲ್ಲಿ ಚುಚ್ಚಿದ ಹಾಗಾಗಿ ತಲೆನೋವು ಬರ್ತಾ ಇರುತ್ತಾ ಹಾ ಆಗಾಗ ಬರ್ತಾ ಇರುತ್ತೆ ಅವಿಲ್ಲೋ ಅನಾಸಿನೋ ತಗೋತೀನಿ ಕಡಿಮೆ ಆಗಿಬಿಡುತ್ತೆ ಐ ಸಿ ಯಾಕೆ ಡಾಕ್ಟರ್ ನೀವು ಹೊರಗಿರಿ ನಾನು ಆಮೇಲೆ ಕರೀತೀನಿ ಸರಿ ಡಾಕ್ಟರ್ ಇದೇನ್ ಡಾಕ್ಟ್ರೆ ಆಕ್ಸಿಡೆಂಟ್ ಆಗಿರೋದು ಇವಳ ಮಗನಿಗೆ ಆದ್ರೆ ನೀವು ಇವಳ ಆರೋಗ್ಯದ ಬಗ್ಗೆ ಪ್ರಶ್ನೆ ಕೇಳ್ತಿದ್ರಲ್ಲ ಆಕ್ಸಿಡೆಂಟ್ ಆಗಿರೋದು ಅವಳ ಮಗನಿಗಾದರೂ ಅದರಿಂದ ನಮಗೊಂದು ಹೊಸ ವಿಷಯ ತಿಳಿದು ಬಂತು ಆ ಹುಡುಗನಿಗೆ ರಕ್ತ ಬೇಕು ಅಂತ ಅವಳಿಂದ ರಕ್ತ ತಗೊಂಡಾಗ ನಮಗೊಂದು ಸಂದೇಹ ಬಂತು ಅದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೆ ಅವಳನ್ನ ಇಷ್ಟೆಲ್ಲ ಪ್ರಶ್ನೆ ಕೇಳಬೇಕಾಗಿ ಬಂತು ಈ ರಿಪೋರ್ಟ್ ಒಂದ್ಸಲ ನೋಡಿ ಡಾಕ್ಟ್ರೆ ಏನ್ ಹೇಳಿದ್ರು ಮೋಹನ್ ಯಾವಾಗ ಊರಿಗೆ ಬರ್ತಾನಮ್ಮ ಇನ್ನೊಂದ್ ಎರಡು ದಿವಸದಲ್ಲಿ ಬಂದ್ಬಿಡ್ತಾರೆ ಯಾಕೆ ಅವ್ರ ಹತ್ರ ಏನಾದ್ರೂ ಕೆಲ್ಸ ಅದು ಅದು ಸ್ವಾಮೀಜಿ ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ನನ್ ವೇಣುಗೇನಾದ್ರೂ ಅಪಾಯನಾ ಚೇಚೆ ಅಂಥದ್ದೇನಿಲ್ಲಮ್ಮ ಅವನಿಗೇನು ಅಪಾಯ ಇಲ್ಲ ಮತ್ ನೀವ್ ಯಾಕೆ ಹೀಗಿದ್ದೀರಿ ಅದು ಡಾಕ್ಟ್ರು ನೀ ಸ್ವಲ್ಪ ಜಾಸ್ತಿ ರೆಸ್ಟ್ ತಗೊಂಡ್ರೆ ಒಳ್ಳೇದು ಅಂತ ಹೇಳಿದ್ರು ಯಾಕೆ ನಾನ್ ಚೆನ್ನಾಗೇ ಇದ್ದೀನಲ್ಲ ನನಗೇನು ಅನಾರೋಗ್ಯ ಇಲ್ವೇ ಚೇಚೆ ಅನಾರೋಗ್ಯ ಅಂತ ಅಲ್ಲಮ್ಮ ಜಾಸ್ತಿ ರೆಸ್ಟ್ ತಗೊಂಡ್ರೆ ನಿನ್ನ ಆರೋಗ್ಯ ಇನ್ನು ಮುಂದೆ ಚೆನ್ನಾಗಿರುತ್ತೆ ಅಂತ ಸ್ವಾಮೀಜಿ ಖಂಡಿತ ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ನಿಜ ಹೇಳಿ ಸ್ವಾಮೀಜಿ ಡಾಕ್ಟರ್ ಏನ್ ಹೇಳಿದ್ರು ಅಂತ ನಿಜ ಹೇಳಿ ಸ್ವಾಮೀಜಿ ಸ್ವಾಮೀಜಿ ನಾನ್ ಚಿಕ್ಕ ಹುಡುಗಿ ಅಲ್ಲ ನನಗ್ ಬುದ್ಧಿ ತಿಳಿದಾಗ ನಿಂದ್ಲು ನಾನ್ ಅನಾಥೆ ನನಗೆ ಯಾರು ಇಲ್ಲ ಅನ್ನೋ ಕಹಿ ಸತ್ಯನ ನುಂಗ್ತಾ ಬೆಳೆದಿದ್ದೀನಿ ಕಟ್ಕೊಂಡ್ ಗಂಡ ಕುಡುಕರಾಗ್ಬಿಟ್ರು ಅನ್ನೋ ಘೋರ ವಿಷಯನ ಬಲವಂತವಾಗಿ ನುಂಗ್ತಾ ಬದುಕಿದ್ದೀನಿ ಇದಕ್ಕಿಂತ ಹೆಚ್ಚಿನ ಆಘಾತದ ವಿಷಯನ ನೀವು ಹೇಳೋದಕ್ ಸಾಧ್ಯನಾ ಸ್ವಾಮೀಜಿ ಹೇಳಿ ಸ್ವಾಮೀಜಿ
ನೀವೇನೇ ಹೇಳಿದ್ರು ತಡ್ಕೊಳ್ಳೋ ಧೈರ್ಯ ಎದೆಗಾರಿಕೆ ಶಕ್ತಿ ನನಗಿದೆ ಹೇಳಿ ಸ್ವಾಮೀಜಿ ನಿನಗ್ ಹೇಳು ಎದೆಗಾರಿಕೆ ನನಗಿಲ್ದೆ ಹೋದ್ರು ಕೇಳಿ ತಡ್ಕೊಳ್ಳೋ ಶಕ್ತಿ ನಿನಗಿದೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಮ್ಮ ನಿನಗೆ ಡಾಕ್ಟ್ರು ನಿನಗೆ ಕಾಯಿಲೆ ಇದೆ ಅಂತ ಹೇಳಿದ್ರಮ್ಮ ಹೌದಾ ಅದಕ್ಕೆ ಔಷಧಿ ತಗೊಂಡ್ರೆ ವಾಸಿ ಆಗುತ್ತೆ ಇದು ಇದು ಔಷಧಿ ತಗೊಂಡ್ರೆ ವಾಸಿಯಾಗೋ ಕಾಯಿಲೆ ಅಲ್ಲಮ್ಮ ಅಂದ್ರೆ ನೀನು ಇನ್ನು ಎರಡು ಮೂರು ತಿಂಗಳಿಗಿಂತ ಹೆಚ್ಚಾಗಿ ಬದುಕಿರಲ್ವಂತ ಕ್ಯಾನ್ಸರ್ ಅಂತಮ್ಮ ಲೇ ವೇಣು ಆ ಗಾಡಿ ನಂಬರ್ ನೋಡ್ಲಿಲ್ವೇನು ಇಲ್ಲಪ್ಪ ಅದ ಹಿಂದ್ಗಡೆಯಿಂದ ಬಂದ್ ಗೊತ್ತು ಅದ್ ಕಾರೋ ಲಾರಿನೋ ಗೊತ್ತಾಗ್ಲಿಲ್ಲಪ್ಪ ಆಕ್ಸಿಡೆಂಟ್ ಮಾಡಿದ್ದು ಅಲ್ಲದೆ ಗಾಡಿ ನಿಲ್ಲಿಸದೆ ಹೋಗಿದಾನಲ್ಲ ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಶಾರದಾ ಓ ಶಾರದಾ ಏನೇ ಯೋಚನೆ ಮಾಡ್ತಿದ್ಯಾ ಏನಿಲ್ಲ ನೀನೇನೇ ಹೇಳು ನಾನು ಇಲ್ದಿರುವಾಗ ಮಕ್ಕಳನ್ನ ನೀನು ಹುಷಾರಾಗಿ ನೋಡ್ಕೋಬೇಕಾಗಿತ್ತು ನಿಜಾರಿ ಆದ್ರೆ ನಾನೇ ಇಲ್ದೆ ಹೋದ್ರೆ ಮಕ್ಕಳನ್ನ ಯಾರು ನೋಡ್ಕೋತಾರೆ ಏನೇ ಏನೇ ನೀನ್ ಮಾತಾಡ್ತಿರೋದು ನಾನು ಹಾಸ್ಪಿಟಲ್ ಇಂದ ಹೊರಟಾಗಿಂದ ನೋಡ್ತಾ ಇದ್ದೀನಿ ಅದೆಲ್ಲೋ ಇದೆಯಲ್ಲ ಏನೇ ವಿಷಯ ಏನು ಇಲ್ಲ ರೀ ನೀವು ಫಾಸ್ಟ್ ಆಗಿ ಜೀಪ್ ಓಡಿಸಿ ಮಕ್ಕಳು ಕಾಯ್ತಾ ಇರ್ತಾರೆ ಲೇವೇಣು ಹೋಗ ಅಮ್ಮನ ಹತ್ರ ಕೂತ್ಕೋ ಶಾರದನಿಗ್ ಬಂದಿರೋ ಕಾಯಿಲೆ ಬಗ್ಗೆ ಅವಳ ಗಂಡನ್ಗೆ ಇಷ್ಟೊತ್ತಿಗೆ ನೀವು ತಿಳಿಸ್ಬೇಕಾಗಿತ್ತು ನನಗಷ್ಟು ಧೈರ್ಯ ಇಲ್ಲ ಒಳ್ಳೇದು ಕೆಟ್ಟದ್ದರ ವಿವೇಚನೆ ಇಲ್ಲದೆ ಇರೋ ಮೋಹನ್ಗೆ ಹೇಳುವಷ್ಟು ಸಾಹಸ ನನ್ನಲ್ಲಿಲ್ಲ ಯಾಕೆಂದ್ರೆ ಜೀವನದಲ್ಲಿ ಯಾವ ಉದ್ದೇಶನೂ ಇಲ್ಲದೆ ಸಂಪೂರ್ಣವಾಗಿ ಮದ್ಯಪಾನಕ್ಕೆ ಶರಣಾಗಿರೋ ವ್ಯಕ್ತಿ ಅವನು ತನ್ನ ಹೆಂಡತಿ ಹೆಚ್ಚು ದಿನ ಬದುಕಲ್ಲ ಅಂತ ಗೊತ್ತಾದಾಗ ಎಲ್ಲಿ ಎಲ್ಲಿ ಆಘಾತನ ತಡ್ಕೊಳ್ಳಾರದೆ ಸಂಪೂರ್ಣವಾಗಿ ಮದ್ಯಪಾನಕ್ಕೆ ಬಲಿಯಾಗ್ತಾನೋ ಅಂತ ಹೆದರಿಕೆ ಆಗ್ತಾ ಇದೆ ಇಂಗ್ಲಿಷ್ ಹಾಡ್ನ ಯಾರು ಚೆನ್ನಾಗಿ ಹಾಡ್ತಿರೋದು ಅಷ್ಟು ಕೆಳಗಡೆಯಿಂದ ಹಾಡಬಾರ್ದು ಮೇಲ್ಗಡೆಯಿಂದ ಹಾಡಬೇಕು ಅಷ್ಟು ಕೆಳ ಮೇಲಿಂದ ಹಾಡಬಾರ್ದು ನಾನು ಹಾಡ್ತೀನಿ ಮೇಲಿಂದ ಕೊಳ್ಳೆ ಕೊಳ್ಳೆ ಬಾಲು ಕುಮಾರ ಕೊಳ್ಳೆ ಬಾಲು ಕುಮಾರ ಕಂಪ್ಲೇಂಟ್ ಇನ್ ಪೊಲೀಸ್ ಸ್ಟೇಷನ್
ಹಾಯ್ ಮಕ್ಕಳ, ಹೌ ಆರ್ ಯು? ಶಿ ಡ್ಯಾಡಿ ಬ್ರಿಂಗಿಂಗ್ ಟು ನಾಟಿ ಕೋಳಿ, ಒನ್ ಒನ್ ಜಾನ್ ಒನ್ ಸ್ಮಾಲ್ ಫಿಮೇಲ್ ಕೋಳಿ, ಬೋತ್ ಎಸ್ಕೇಪಿಂಗ್. ಕಮ್ ಅಂಡ್ ಹೆಲ್ಪ್ ಡ್ಯಾಡಿ ಫಾರ್ ವರ್ಕಿಂಗ್ ದಿ ಕೋಳಿ. ಕಮ್ ಆನ್, ಬನ್ನಿ. ನೀವೆಲ್ಲ ಒಳಗೆ ಹೋಗಿ. ನೀವೆಲ್ಲ ಹೆಲ್ಪ್ ಮಾಡದೆ ಹೋದ್ರೆ ನನ್ನಿಂದ ಆಗಲ್ವಾ? ಡ್ಯಾಡಿ ಇಸ್ ಗಾಟ್ ಕೆಪಾಸಿಟಿ. ವೇರ್ ಇಸ್ ದ ಕೋಳಿ? ಆಯ್ ಆಯ್ ಆಯ್, ನೀನ್ ಇಲ್ಲಿದ್ಯಾ? ನೀನ್ ಇಲ್ಲಿದ್ಯಾ? ನೀನು ಲೇಡಿ ಕೋಳಿ? ಆಯ್ಯಾ, ಲೇಡಿ ಕೋಳಿ, ಜೆಂಟಲ್ಮನ್ ಕೋಳಿ. ಶಾಡು ಶಾಡು ಡಾರ್ಲಿಂಗ್ ಅಂತಂದಿದ್ದೀನಿ ನೋಡು. ಶಾಡು ಶಾಡು ಡಾರ್ಲಿಂಗ್, ಇದನ್ನ ತಂದೂರಿ ಚಿಕನ್, ಬೆಂಗಳೂರು ಬೆಂಗಳೂರು ಚಿಕನ್. ಯಾ, ನನಗೆ ರೋಸ್ಟ್ ಅಂದ್ರೆ ಎಷ್ಟು ಇಷ್ಟ ಅಂತ ನಿನ್ ಚೆನ್ನಾಗಿ ಗೊತ್ತಲ್ಲ. ರೋಸ್ಟ್ ಹಂಗೆ ನಿಂಬೆ ಹುಳಿ ಜಾಸ್ತಿ ಜಾಸ್ತಿ ಹಿಂಡ್ಬೇಕು. ಯಾ ಅಮ್ಮ, ಯಾರದಮ್ಮ? ಯಾರು ಮಾತು ಕೇಳ್ಬೇಡಮ್ಮ. ಕುರುಮ ಕುರುಮ ಅದು ಬಿಟ್ಟು ತಿನ್ನಲ್ಲಮ್ಮ. ಗೊತ್ತಾಯ್ತಾ ರಾಜ, ಶಾರದು ರಾಜ, ಈಗ ನನಗೆ ರೋಸ್ಟ್, ಇವನಿಗೆ ಕುರ್ಮ, ಇವನಿಗೆ ಕರ್ಮ. ತಗೋಮ್ಮ, ಆದಷ್ಟು ಬೇಗ ಮಾಡ್ಬಿಡು, ಆಸ್ಟೆಲ್ ನಾವು ಸ್ವಲ್ಪ ತಗೋ ತಗೋ ತಗೋ. ನೋಡಿ, ನಿಮ್ ಕುಡಿಯೋದು ಪಡಿಯೋದು ಏನೇ ಇದ್ರು ಈ ಮನೇಲಿ ಖಂಡಿತ ಸಾಧ್ಯ ಇಲ್ಲ. ಎಲ್ಲ ಗೇಟಿಂದ ಆಚೆ ಇಟ್ಕೊಳ್ಳಿ. ಏನೇ ಏನಂದೆ? ಗೇಟಿಂದ ಆಚೆನ? ಯಾರನ್ನ ನೋಡಿ ಮಾತು ಹೇಳ್ತಿದ್ಯಾ? ಇವ್ರನ್ನ ಯಾರನ್ನ ತಿಳ್ಕೊಂಡಿದ್ಯೇನೆ? ನನ್ ಫ್ರೆಂಡ್ಸ್, ನನ್ ಫ್ರೆಂಡ್ಸ್, ನನ್ ಫ್ರೆಂಡ್ಸ್ ಮುಂದೆ ನನ್ನ ಅವಮಾನ ಮಾಡ್ತಿದ್ಯಾ? ಗುರು, ಶಾರದಮ್ಮಂಗೆ ನಾವು ಬಂದಿದ್ದು ಇಷ್ಟ ಅಂತ ಕಾಣುತ್ತೆ ಗುರು. ಇಷ್ಟ ಕಷ್ಟ ನಷ್ಟ ಎಲ್ಲ ನನ್ನ ಇಷ್ಟದಂತೆ ಈ ಮನೇಲಿ ನಡಿಬೇಕು. ಇನ್ನೋ ವಾಯ್, ಇದು ನನ್ನ ಮನೆ, ಇದು ನನ್ನ ಮನೆನಾ ಅವಳು ಮನೆನಾ ಅಥವಾ ಅವಳ ಅಪ್ಪನ ಮನೆನಾ ಅನ್ನೋದನ್ನ ಇಡ್ಕೋ. ಇವತ್ತು ಎರಡರಲ್ಲೊಂದು ತೀರ್ಮಾನ ಮಾಡ್ಬಿಟ್ಟು ಬರ್ತೀನಿ. ನೀವು ಕೋಳಿನ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಭಾಳ ಟೆಂಪರ್ ಲೂಸ್ ಮಾಡ್ಕೊಂಡಿದ್ದೀನಿ, ಇವಳ ಅವಳನ್ನ ಬಿಡಲ್ಲ. ಏನಲ್ಲಿ ಏನಲ್ಲಿ ನಂದಿದ್ದು ಗುರು? ಹುಷಾರು ಗುರು, ಏನಪ್ಪದು? ನಾವಿಬ್ರು ಇಲ್ಲಿ ಬಂದ್ಬಿಟ್ಟು ಅವರಿಬ್ರು ಗಂಡ ಹೆಂಡತಿ ಮಧ್ಯೆ ತಂದಿಟ್ಟಂಗ ಆಗೋಯ್ತಲ್ಲ ಲಕ್ಷ. ಅದಕ್ಕೆ ಕಣು, ಕುಡಿದ್ರು ನಿಯತ್ತಾಗಿರ್ಬೇಕು ನೋಡು. ಏನೇ ಅಂದೆ? ಈ ಕುಡಿಯೋದು ಪಡಿಯೋದು ಏನೇ ಇದ್ರು ಗೇಟಿಂದ ಆಚೆ. ಈ ಮನೆ ಯಜಮಾನ ನೀನಾ ಅಥವಾ ನಾನಾ? ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ಈ ರೀತಿ ನನ್ನ ಫ್ರೆಂಡ್ಸ್ ಬಂದ್ರೆ ಅವ್ರ ಮುಂದೆ ನನ್ನ ಅವಮಾನ ಮಾಡಕ್ಕೆ? ಏನೇ ಏನೇ ಹಾಗ ನೋಡ್ತಿದ್ಯಾ? ಏನೇ ಹಾಗ ನೋಡ್ತಿದ್ಯಾ? ಇನ್ನೊಂದು ಸರಿ ಈ ರೀತಿ ನೀನೇನಾದ್ರೂ ಮಾಡಿದ್ರೆ ತುಳಿದು ಹಾಕ್ಬಿಡ್ತೀನಿ. ಹುಷಾರ್, ಕೊಂದಾಕ್ಬಿಡ್ತೀನಿ. ದೊಡ್ಡ ಇವಳು, ಇವಳು ಮನೆಯಿಂದ ಕೇಳ. ಇವರು ನನ್ನ ಬಿಟ್ಟು ಹೋಗ್ಬಿಟ್ರು, ಇವ್ರಿಗೋಸ್ಕರ ನನ್ನ ಅವಮಾನ ಮಾಡಿದ ಮನೆ ಅದು. ನಾನದ್ರಲ್ಲಿ ಕಾಲಿಡಲ್ಲ. ಇದ್ದೇ ಇದೆ, ಅಯ್ಯೋ ಇದ್ದೇ ಇದೆ. ಎಸ್ಟೇಟ್ ಜೀಪ್ ಇನ್ನಿಲ್ಲೇ. ಇದೇ ನನ್ನ ಮನೆ, ಇದೇ ನನ್ನ ಹೆಂಡತಿ. ಓಕೆ ಇದೆಯಾ? ಓಕೆ.
ಓಕೆ ಅಂದ. ಓಕೆ. ಶಾರದಾ, ಆವೇಶದಲ್ಲಿ ನಿನ್ ಮೇಲೆ ಕೈ ಮಾಡಿಬಿಟ್ಟೆ. ಇನ್ನು ಮುಂದೆ ಯಾವತ್ತೂ ಈ ರೀತಿ ನಾನು ಮಾಡಲ್ಲ. ಇದೇ ಮೊದಲು, ಇದೇ ಕೊನೆ. ನೀನು ಹೊಡೆದಿದ್ದಕ್ಕೆ ನನಗೆ ಕ್ಷಮಿಸ್ಬಿಡ್ತೀಯ? ನೀವು ಹೊಡೆದ್ರಿ ಅಂತ ನನಗೆ ದುಃಖ ಆಗ್ತಿಲ್ಲ ರೀ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ಆದರೆ ಅದನ್ನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಂತ ಅದನ್ನ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡು ಬರೆಸೋ ಶಕ್ತಿನೂ ನನ್ನಲ್ಲಿಲ್ಲ. ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಇರೋ ನಿಮ್ಮ ದುರಭ್ಯಾಸ ನೋಡಿದಾಗ ನನ್ನ ಮಕ್ಕಳ ಭವಿಷ್ಯ ಎಲ್ಲಿ ಅಂಧಕಾರದಲ್ಲಿ ಮುಳುಗೋಗುತ್ತೋ ಅನ್ನೋ ಭಯ ನನ್ನ ಕಾಡ್ತಿದೆ. ಯಾಕೆ ಶಾರದಾ, ಏನಾಯ್ತು? ನನಗ್ ತಿಳಿದ ಹಾಗೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನೀವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಆದ್ರೆ ಆ ದೇವ್ರು ಯಾಕೆ ನಮ್ಗೆ ಇಷ್ಟೊಂದು ಅನ್ಯಾಯ ಮಾಡ್ತಿದ್ದಾನೋ ನನಗ್ ಗೊತ್ತಿಲ್ಲ. ನೀನ್ ಏನ್ ಮಾತಾಡ್ತಾ ಇದ್ದೀಯ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಹೇಳು, ನಾನೇನ್ ಮಾಡ್ಬೇಕು ಹೇಳು. ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ ರೀ. ಆ ದೇವ್ರ ತೀರ್ಪಿನ ಪ್ರಕಾರ ಹೊರಟೋಗೋದು ಅಷ್ಟೇ. ನಾನು 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 ನಿಮ್ಮತ್ರ ಬಹಳ ದಿನ ಇರಲ್ಲ ರೀ. ಇರಲ್ಲ. ಏನ್ ಹೇಳ್ತಾ ಇದೀಯಾ ಶಾರದಾ? ಶಾರದಾ, ಏನ್ ಹೇಳ್ತಾ ಇದೀಯಾ? ಹೌದು ರೀ, ವೇಣುಗೆ ಆಕ್ಸಿಡೆಂಟ್ ಆದಾಗ ಅವನಿಗೆ ರಕ್ತ ಕೊಡಕ್ಕೆ ಅಂತ ನನ್ನ ರಕ್ತ ಪರೀಕ್ಷೆ ಮಾಡಿದ್ರು. ಸುಳ್ಳನ್ನ ನಿಜ ಅನ್ಕೊಂಡು ಸ್ವಲ್ಪ ಹೊತ್ತು ಸಂತೋಷವಾಗಿರ್ಬೋದು ರೀ, ಆದ್ರೆ ಯಾವತ್ತಿದ್ರು
ನಿಜ ನಿಜ ಆಗದೆ ಇರಲ್ಲ ರೀ. ಹಾಗನ್ಬೇಡ ಹಾಗನ್ಬೇಡ ಶಾರದಾ 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 ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೆ, ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಶಾರದಾ 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 ನನ್ನ ಬಿಟ್ಟೋಗ್ಬೇಡ ಕಣೆ, ನನ್ನ ಬಿಟ್ಟೋಗ್ಬೇಡ. ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೆ, ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೆ ಶಾರದಾ. ಸತ್ರೆ ನಾವೆಲ್ಲರೂ ಒಟ್ಟಿಗೆ ಸಹಾಯ. ಸ್ವಾಮೀಜಿ, ನನ್ನ ಶಾರದಾ ಹೋಗ್ಬಿಟ್ರೆ ನನ್ನ ಮಕ್ಕಳ ಗತಿ ಏನು? ನನ್ನನ್ನು ಯಾರು ನೋಡ್ಕೋತಾರೆ? ಇಲ್ಲ, ನಾನು ಅವಳನ್ನ ಸಹಾಯಕ್ಕೆ ಬಿಡಲ್ಲ. ಸಾಲ ಮಾಡಿದ್ರೂ ಪರವಾಗಿಲ್ಲ, ನನ್ನ ಹತ್ರ ಇರೋದನ್ನೆಲ್ಲ ಮಾರಿ ನಾನು ಅವಳನ್ನ ಉಳಿಸ್ಕೋತೀನಿ. ಸ್ವಾಮೀಜಿ, ಸತ್ರೆ ನಾವೆಲ್ಲರೂ ಒಟ್ಟಿಗೆ ಸಾಯ್ತೀವಿ ಹೊರತು ಅವಳನ್ನ ಮಾತ್ರ ಒಂಟಿಯಾಗಿ ಹೋಗಕ್ ಬಿಡಲ್ಲ. ಅವಳನ್ನ ಮಾತ್ರ ಒಂಟಿಯಾಗಿ ಹೋಗಕ್ ಬಿಡಲ್ಲ. ನಿನ್ನ ಮನಸ್ಸಿನ ನೋವು ನನಗೆ ಅರ್ಥವಾಗತ್ತೆ ಮೋಹನ್. ಆದರೆ ಈ ಪ್ರಪಂಚದಲ್ಲಿ ನೀನಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ ಆ ಭಗವಂತನ ನಿರ್ಧಾರಕ್ಕೆ ಅನುಗುಣವಾಗಿ ನಡಿಬೇಕೇ ಹೊರತು ಬೇರೆ ಏನು ಮಾಡಕ್ಕಾಗಲ್ಲಪ್ಪ. ಸ್ವಾಮೀಜಿ, ಈ ಪರಿಸ್ಥಿತಿಲಿ ನೀನೊಂದು ಕೆಲಸ ಮಾಡಲೇಬೇಕಪ್ಪ. ಏನ್ ಮಾಡ್ಬೇಕು ಹೇಳಿ, ನೀವೇನೇ ಹೇಳಿದ್ರು ಅವನು ಮಾಡಕ್ ಸಿದ್ಧವಾಗಿದ್ದೀನಿ. ಶಾರದಾ ಬದುಕಿರೋವರೆಗೂ ಆನಂದದಿಂದ ತೃಪ್ತಿಯಿಂದ ಕಾಲ ಕಳೆಯೋ ಹಾಗೆ ಮಾಡು. ಅದಕ್ಕೆ ಏನ್ ಮಾಡಿದ್ರೆ ಸಂತೋಷ ಸಿಗುತ್ತೆ ನಿನಗೆ ಚೆನ್ನಾಗಿ ಗೊತ್ತು. ಗೊತ್ತು ಸ್ವಾಮೀಜಿ, ನಾನು ಕುಡಿಯೋದನ್ನ ನಿಲ್ಲಿಸ್ಬೇಕು ಅಷ್ಟೇ ತಾನೆ. ಈ ದೇವರುಗಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಹೆಂಡತಿ ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಈ ಕ್ಷಣದಿಂದ ನಾನು ಕುಡಿಯಲ್ಲ ಸ್ವಾಮೀಜಿ, ನಾನು ಕುಡಿಯಲ್ಲ ಸ್ವಾಮೀಜಿ, ನಾನು ಕುಡಿಯಲ್ಲ, ನಾನು ಕುಡಿಯಲ್ಲ.
ಸತ್ಯದ ಕಹಿಯನ್ನು ಮರೆಸುವ ನರರಾರು ನಾಳೆಗೆ ಅಳಿವಿಲ್ಲ ಇಂದಿಗೆ ಉಳಿವಿಲ್ಲ ಬಿದುವಿನ ಕೊಳಲು ಈ ನನ್ನ ಒಡಲು ಉಸಿರಾಗಿ ಜ್ವರ ಗಾಡಿ ಓಡಿಸ್ತಾ ಇದ್ದೀರಾ? ನಿಲ್ಲಿಸ್ರಿ ನಿಲ್ಲಿಸ್ರಿ. ರೀ, ನಿಮ್ ಮುಖದಲ್ಲಿ ಕಾಣ್ತಿರೋ ನಿರಾಸೆ ನೋಡಿದ್ರೆ ನಂಗೆ ಯಾಕೋ ಧೈರ್ಯ ಬರ್ತಾ ಇಲ್ಲ. ನೋಡಿ, ನೀವು ಸಮಾಧಾನ ತಂದ್ಕೋಬೇಕು, ಧೈರ್ಯವಾಗಿರ್ಬೇಕು. ರೀ, ನಾನ್ ಸತ್ತೋಗ್ತೀನಿ ಅಂತ ನಂಗೆ ಭಯ ಇಲ್ಲ ರೀ. ಆದ್ರೆ ನಮ್ಮ ಹಾಗೆ ನಮ್ಮ ಮಕ್ಕಳು ಅನಾಥರಾಗಿ ಬೆಳಿಬಾರ್ದು. ನಾನಿಲ್ದೆ ಹೋದ್ರು ನಾನಿಲ್ಲ ಅನ್ನೋ ಲೋಪ ಬರದೇ ಇರೋ ಹಾಗೆ ನೀವು ಅವರನ್ನು ಸಾಕ್ಬೇಕು. ಚಿಕ್ಕ ವಯಸ್ಸಿನ ಆಸೆ ಆಕಾಂಕ್ಷೆಗಳು ಏನು ಅಂತ ನಮಗ್ ಗೊತ್ತೇ ಇಲ್ಲ. ನಾವು ಯಾವತ್ತೂ ಅದನ್ನು ಅನುಭವಿಸ್ಲಿಲ್ಲ. ನಮಗ್ ಸಿಗ್ದಿರೋ ಪ್ರೀತಿ, ವಿಶ್ವಾಸ, ಬಂಧುತ್ವ ಎಲ್ಲ ಅವ್ರಿಗೆ ಸಿಗ್ಬೇಕು. ಚಿಕ್ಕ ವಯಸ್ಸಿನ ನೆನಪು ಅವ್ರ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ಬೇಕು. ನಮ್ಮಿಬ್ರ ಪ್ರೀತಿನ ಅವರಿನ್ನೂ ಹೆಚ್ಚಾಗಿ ಅನುಭವಿಸ್ಬೇಕು ರೀ, ಅನುಭವಿಸ್ಬೇಕು. ನನಗೆ ನನ್ನ ಮಕ್ಕಳ ಮೇಲಿನ ಆಸೆ ಇನ್ನೂ ತೀರಿಲ್ಲ ರೀ. ನಾನು ಅವ್ರ ಪ್ರೀತಿನ ಪೂರ್ತಿಯಾಗಿ ಅನುಭವಿಸ್ಲಿಲ್ಲ. ಆ ದೇವ್ರಿಗೆ ಯಾಕೆ ನನ್ನ ಮೇಲೆ ದಯ ಇಲ್ವೋ ನನಗೆ ಗೊತ್ತಿಲ್ಲ ರೀ. ನಾನು ಬದುಕಬೇಕು ರೀ, ನಾನು ಬದುಕಬೇಕು. ಜೀವನ ಪೂರ್ತಿ ಅವ್ರ ಜೊತೆ ಸಿಗೋ ಆನಂದನ ಈ ಎರಡು ತಿಂಗಳಲ್ಲಿ ಪೂರ್ತಿಯಾಗಿ ಅನುಭವಿಸ್ಬೇಕು, ಪೂರ್ತಿಯಾಗಿ ಅನುಭವಿಸ್ಬೇಕು. ನೀನ್ ಬಂದು ನನ್ನನ್ನು ಹೊಡೆದಿದ್ದಕ್ಕೆ ನಿನ್ ಮಗನಿಗೆ ನಾನು ಆಕ್ಸಿಡೆಂಟ್ ಮಾಡಿದೆ. ಅವನ ಆಯಸ್ಸು ಗಟ್ಟಿ ಇತ್ತು, ಬದುಕ್ಬಿಟ್ಟ. ಪರವಾಗಿಲ್ಲ, ಆಗಿದ್ದಾಗೋಯ್ತು. ಗೊತ್ತಿದ್ದೋ ಗೊತ್ತಿಲ್ಲನೋ ನೀನು ತಪ್ಪು ಮಾಡಿದೆ, ಅದಕ್ಕೆ ನಾನೇನು ಹೊಡೆದೆ. ನಮ್ಮ ಲೆಕ್ಕ ಚುಕ್ತಾಗೋಯ್ತು ಆಂಟನಿ. ಇನ್ನು ಮುಂದೆ ನಾವು ಸ್ನೇಹಿತರಾಗಿರೋಣ. ಲೆಟ್ ಅಸ್ ಬಿ ಫ್ರೆಂಡ್ಸ್. ನೋಡು, ಈಗ ನಾನು ಹೊಡೆದಾಡೋ ಪರಿಸ್ಥಿತಿಲಿಲ್ಲ. ನಾನು ನನ್ನ ಮನೆಗೆ ಹೋಗ್ಬೇಕು, ದಯವಿಟ್ಟು ನನ್ನ ತಡಿಬೇಡ. ಆಂಟನಿ, ನಿನ್ನ ಕೈ ಮುಗಿತೀನಿ. ನನ್ನ ಹೆಂಡತಿ ಮೈಗೆ ಹುಷಾರಿಲ್ಲ, ಅವಳು ಜಾಸ್ತಿ ದಿನ ಬದುಕಲ್ಲ ಅಂತ ಡಾಕ್ಟರ್ಗೆ ಹೇಳಿದ್ದಾರೆ. ಆದ್ರೂ ನಾನು ಅವಳನ್ನ ಬದುಕಿಸ್ಕೋಬೇಕು. ನೋಡು, ಅವಳಿಗೋಸ್ಕರ ಮೆಡಿಸಿನ್ಸ್ ತಗೊಂಡೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಬಿಟ್ಬಿಡು ಪ್ಲೀಸ್. ಆ
ಪಟ್ಟಿ ಮಗನೇ, ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾನು ಬದಲಾಗಿದ್ದೀನಿ. ಪದೇ ನಾನು ಹಳೆ ಮೋಹನ್ ಆಗಿದ್ದಿದ್ರೆ ಈ ನಿನ್ನ ಬಾಡಿಗೆ ನಾಯಿಗಳ ಜೊತೆ ನಿನ್ನಂತ ನೂರು ಜನ ಬೇಕಾದರೂ ಚಿಂದಿ ಚಿಂದಿ ಓಡಾಡಿಸ್ಬಿಡ್ತಿದ್ದೆ. ಮಕ್ಕಳನ್ನ ಕರಿಬೇಡ, ನನ್ನನ್ನು ಅವರ ಈ ಸ್ಥಿತಿಯಲ್ಲಿ ನೋಡಬಾರ್ದು, ಈ ಸ್ಥಿತಿಯಲ್ಲಿ ನೋಡಬಾರ್ದು. ಬದುಕಿರೋವರೆಗೂ ನಿನಗೆ ಮಕ್ಕಳಿಗೆ ಸುಖ ಕೊಡೋ ನನ್ನಿಂದ ಆಗಲಿಲ್ಲ. ನಿಮ್ಮನ್ನ ಸುಖವಾಗಿಡಬೇಕು ಅಂತ ಮನಸ್ಸು ಮಾಡಿದಾಗ ನಾನು ನಿಮ್ಮನ್ನ ಸಾಯಕ್ಕೆ ಬಿಡಲ್ಲ, ನಿಮ್ಮನ್ನ ನಾನು ಸಾಯಕ್ಕೆ ಬಿಡಲ್ಲ. ನೋಡಿ, ನಾನು ಸತ್ತ ಮೇಲೆ ಮಕ್ಕಳನ್ನ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ನೀವೇ ಸಾಕ್ಬೇಕು ರೀ, ನೀವೇ ಸಾಕ್ಬೇಕು ರೀ. ನಾನು ನಿಮ್ಮನ್ನ ಉಳಿಸ್ಕೊತೀನಿ, ನಾನು ನಿಮ್ಮನ್ನ ಉಳಿಸ್ಕೊತೀನಿ. ಎಂದೇಳ್ರಿ, ಹೇಳ್ರಿ, ಹೇಳಿದ್ರೆ ಹೇಳಿ ಅಂದ್ರೆ ಹೇಳಿ ಅಂದ್ರೆ ಅಪ್ಪ ಯಾಕೆ ಮಲ್ಗಿದ್ದಾರೆ?
ನಾನ್ ಮಾಡ್ತಾ ಇರೋದು ತಪ್ಪು ಅಂತ ನನಗನ್ನಿಸ್ತು. ಹುಡ್ತದಿಂದ ಎಷ್ಟೋ ಸಂಸಾರ ಹಾಳಾಗ್ತಾ ಇದೆ, ಅದಕ್ಕೆ ಸಾರಾಯಿ ಅಂಗಡಿನ ತೆಗೆದು ಟೀ ಸ್ಟಾಲ್ ಅಂಗಡಿ ಇಟ್ಕೊಂಡಿದೀನಿ. ಸ್ವಲ್ಪ ತಡೀರಪ್ಪ, ನಾನು ನಿಮ್ ಜೊತೆ ಬರ್ತೀನಿ. ಈ ಕುಡಿತದ ಬಗ್ಗೆ ಈ ದೇಶದಲ್ಲಿ ದೊಡ್ಡ ಹೋರಾಟನೇ ಶುರು ಮಾಡೋಣ.
ಮಂಜು ಜಾಸ್ತಿ ಬೀಳ್ತಾ ಇದೆ ಒಳಗಡೆ ಬಾ ಅಮ್ಮ ಶಾರದಾ ನಮಸ್ಕಾರ ಸ್ವಾಮೀಜಿ ನಾನು ಹೇಳಿದ ವಿಷಯ ಏನ್ ಮಾಡಿದ್ರಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಮ್ಮ ನಿನ್ನ ಮಕ್ಕಳನ್ನೆಲ್ಲ ನಮ್ಮ ಅನಾಥಾಶ್ರಮಕ್ಕೆ ಸೇರಿಸ್ಕೊಳ್ಳೋಣ ಅಂತ ಅನಾಥಾಶ್ರಮದಲ್ಲ ಬೇಡ ಸ್ವಾಮೀಜಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಅವರು ಅನಾಥಾಶ್ರಮದಲ್ಲೇ ಬೆಳೆದವರು ಅಲ್ಲಾಗೋ ಮಾನಸಿಕ ವೇದನೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ಲಮ್ಮ ಶಾರದ ಆ ಮಾನಸಿಕ ವೇದನೆ ಇರಬಾರದು ಅಂತ ತಾನೆ ಪ್ರೇಮ ಪ್ರೀತಿ ಸ್ನೇಹದ ವಾತಾವರಣದಲ್ಲಿ ಆಶ್ರಮನ ನಡೆಸ್ತಾ ಇರೋದು ಆಶ್ರಮದಲ್ಲಿ ಎಷ್ಟೇ ಒಳ್ಳೆ ವಾತಾವರಣ ಇದ್ರೂ ಅದನ್ನ ಅನಾಥಾಶ್ರಮ ಅಂತಾನೆ ಕರೀತಾರೆ ತಿನ್ನೋದಕ್ಕೆ ಮೂರು ಹೊತ್ತು ಆಹಾರ ಸಿಗ್ಬೋದು ಉಡಕ್ ಬಟ್ಟೆ ಸಿಗ್ಬೋದು ಓದೋದಕ್ಕೆಲ್ಲ ಅನುಕೂಲನೂ ಇರಬಹುದು ಆದ್ರೆ ನೀವು ತಿಳ್ಕೊಂಡ ಹಾಗೆ ಪ್ರೀತಿ ಪ್ರೇಮ ಹಂಚ್ಕೊಳ್ಳಕ್ಕೆ ಸ್ನೇಹ ಬೆಳೆಸೋದಕ್ಕೆ ಯಾರೂ ಇರಲ್ಲ ಕಳೆದ ದಿನಗಳು ಬಿಡಿ ಮುಂದಿನ ದಿನಗಳು ಹೇಗೆ ಅಂತಾನೆ ಗೊತ್ತಿರಲ್ಲ ಏನೇ ಏಗಿದ್ರು ಎಷ್ಟೇ ಸಾಧಿಸಿದ್ರು ನಾನು ಅನಾಥ ಅನಾಥ ಅನ್ನೋ ಭಾವನೆನ ಮಾತ್ರ ಮನಸ್ಸಿನಿಂದ ಅಳಿಸ ಹಾಕಕ್ ಸಾಧ್ಯ ಆಗೋದಿಲ್ಲ ಸ್ವಾಮೀಜಿ ಮಕ್ಕಳಿಲ್ದೆ ಇರೋರು ಇನ್ ಮುಂದೆ ಮಕ್ಕಳಾಗಲ್ಲ ಅಂತ ಖಚಿತವಾಗಿ ತಿಳ್ಕೊಂಡಿರೋರು ದತ್ತು ತಗೊಳ್ಳೋ ಅಭಿಪ್ರಾಯ ಇರೋರು ಯಾರಾದ್ರೂ ಇದ್ರೆ ಹೇಳಿ ಸ್ವಾಮೀಜಿ ನಿನ್ನ ಮನಸ್ಸಿನ ಆಸೆ ಆದಷ್ಟು ಬೇಗ ನೆರವೇರ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಮ್ಮ ಪ್ರಾರ್ಥಿಸ್ತೀನಿ ಏಯ್ ನಂದು ಬಾಳನ್ ಕೊಡ ಹಾಗ ನಂದ ಕೊಡ ಏಯ್ ನಿನಗ್ ಮಾಡ್ದೆ ಅಮ್ಮನ್ ಹೇಳ್ತೀನಿ ಹಾಗ ರವಿ ವೇಣು ಯಾಕೆ ಜಗಳ ಕಾಯ್ತಿದ್ದೀರಾ ಏನಾಯ್ತು ನೋಡಮ್ಮ ನಮ್ಮ ಬಾಳೆನ್ ತಗೊಂಡಿದ್ದಾನೆ ಇದ್ ನಂದಮ್ಮ ಬಾಳೆಹಣ್ಣು ಬಾಳೆಹಣ್ಣು ತಾನೆ ನನ್ನನ್ ಕೇಳಿದ್ರೆ ಕೊಡ್ತಿರ್ಲಿಲ್ವಾ ನಾನು ನೋಡು ಇಲ್ಲಿ ಇಷ್ಟೊಂದಿದೆ ತಗೋ ತಿನ್ನು ನೀನು ತಿನ್ನು ನಾನಿರ್ಬೇಕಾದ್ರೆ ಇಷ್ಟೊಂದ್ ಜಗಳ ಕಾಯ್ತಿದ್ದೀರಲ್ಲ ನಾನು ಇಲ್ದೆ ಹೋದ್ರೆ ಇನ್ನೆಷ್ಟು ಜಗಳ ಕಾಯ್ತೀರಾ ನೀವು ಅವಾಗ ಯಾವ ಅಮ್ಮ ಬಂದು ನಿಮ್ ಜಗಳ ಬಿಡಿಸ್ತಾಳೆ ನೀನೆಲ್ಲಿ ಹೋಗ್ತೀಯಮ್ಮ ನೀನ್ ಯಾವಾಗ್ಲೂ ನಮ್ ಜೊತೆಲ್ಲೇ ಇರ್ತೀಯಲ್ಲಮ್ಮ ನನಗೂ ಇರ್ಬೇಕು ಅಂತಾನೆ ಆಸೆ ಮರಿ ಆದ್ರೆ ಆ ಮೇಲಿರೋನು ನಾನ್ ಬರ್ಲೇಬೇಕು ಅಂತ ಕರೀತಿದ್ದಾನೆ ಆ ಮೇಲಿರೋನು ಯಾರಮ್ಮ ಅದು ಏನೂ ಇಲ್ಲ ಮರಿ ನನಗೆ ಸ್ಕೂಲಿಂದ ಬರ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ ಅದಕ್ಕೆ ಸ್ವಾಮೀಜಿ ಬೇರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಷ್ಟರಲ್ಲೇ ಮೇಲಿರೋ ಆಫೀಸರನ್ನು ಬೇಗ ಬಮ್ ಅಂತ ಕರೀತಿದ್ದಾರೆ ಆದ್ರೆ ಅದು ದೂರ ದೂರನಾ ಎಷ್ಟು ದೂರ ತುಂಬಾ ದೂರ ನೀವೆಲ್ಲ ಬರಕಾಗದೆ ಇರೋಷ್ಟು ದೂರ ಮರಿ ಅಮೆರಿಕ ಇಲ್ಲ ಅಮೆರಿಕ ತುಂಬಾ ದೂರ ತಾನೆ ಹಾಗಾದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತೀಯಾ ಇಲ್ಲ ಮರಿ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಆ ಮೇಲಿನ ಆಫೀಸರ್ ಒಪ್ಕೊಳ್ಳಲ್ಲ ಅವನ ಅಪ್ಪಣೆ ಇಲ್ದೆ ಯಾರು ಹೋಗಕ್ಕಾಗಲ್ಲ ಅವೆಲ್ಲ ನಡೆಯಲ್ಲ ನಿನ್ ಬಿಟ್ಟು ನಾವೆಲ್ಲ ಹೇಗಿರಕ್ಕಾಗತ್ತೆ ನೀನ್ ಹೋಗಕ್ ನಮ್ ಬಿಡಲ್ಲ ಅದಕ್ಕೆ ಬಂಗಾರ ನಾನು ನಿಮ್ ಒಬ್ಬೊಬ್ರನ್ನು ಒಂದೊಂದ್ ಮನೇಲಿ ಇರಕ್ಕೆ ಏರ್ಪಾಡ್ ಮಾಡಿದೀನಿ ಅಲ್ಲಿ ನಿಮಗೆ ಒಳ್ಳೆ ತಿಂಡಿ ಸಿಗುತ್ತೆ ಊಟ ಸಿಗುತ್ತೆ ಓದಕ್ಕೆಲ್ಲ ಅನುಕೂಲನೂ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ
ಪ್ರೀತಿಯಿಂದ ನೋಡ್ಕೊಳ್ಳೋ ತಂದೆ ತಾಯಿ ಎಲ್ಲ ಇರ್ತಾರೆ. ರಾಧಾ, ರಾಧಾ, ಯಾಕೆ ಮಾಡ್ತಾ ಇದೀಯ ನೀನು? ಅಮೇರಿಕಾ ಅಲ್ಲಿ ಕೆಲಸ ಅಂತ ತಮ್ಮ ಹತ್ರ ಯಾಕೆ ಸುಳ್ಳು ಹೇಳ್ತೀಯ? ಡಾಕ್ಟರ್ ಹೇಳಿದಾರಂತೆ ನೀ ಬೇಗ ಸತ್ತೋಗ್ತೀಯ ಅಂತ. ಹೌದಾ? ಇದೆಲ್ಲ ನಿನಗೆ ಹೇಗಮ್ಮ ಗೊತ್ತಾಯ್ತು? ಅವತ್ತು ನೀನ್ ಅಪ್ಪನ ಹತ್ರ ಮಾತಾಡ್ತಿದ್ದಾಗ ನಾ ಕೇಳಿಸ್ಕೊಂಡೆ. ಅಮ್ಮ, ದೇವ್ರ ಕೈಲಾಗ್ದೇ ಇರೋದು ಯಾವುದು ಇಲ್ಲ ಅಂತ ನೀನ್ ತಾನೇ ಅಮ್ಮ ನಮ್ಗೆ ಹೇಳಿರೋದು. ಅಮ್ಮ, ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾನು ಆ ದೇವ್ರನ್ನ ದಿನ ಪ್ರಾರ್ಥನೆ ಮಾಡ್ತಿದ್ದೀನಮ್ಮ. ಅಮ್ಮ, ನಿಂಗೇನು ಆಗಲ್ಲ ಅಮ್ಮ. ನಿಂಗೆ ಟೈಮ್ ಆಗಿದೆ ಅಂತ ಹೇಳಿದ್ದು ಆ ಡಾಕ್ಟರ್ ತಾನೇ, ದೇವ್ರ ಅಲ್ವಲ್ಲ. ಆ ದೇವ್ರ ನಿರ್ಣಯನೇ, ಡಾಕ್ಟರ್ ಹೇಳಿದಾರಮ್ಮ. ನಾನು ಹೋದ್ಮೇಲೆ ನನ್ನ ಆತ್ಮ ನಿಮ್ಮನ್ನೆಲ್ಲ ನೋಡಿ ನೋವು ಪಡಬಾರ್ದು. ನೀವೆಲ್ಲ ಸುಖವಾಗಿ ಸಂತೋಷವಾಗಿರ್ಬೇಕು ರಾಧಾ. ಅಮ್ಮ, ನೀನೇನೇನೋ ಮಾತಾಡ್ಬೇಡಮ್ಮ, ನಂಗೆ ತುಂಬಾ ಭಯ ಆಗತ್ತಮ್ಮ. ರಾಧಾ, ನಿಂಗೇನು ಆಗಲ್ಲಮ್ಮ, ನಿಂಗೇನು ಆಗಲ್ಲ. ರಾಧಾ, ಅಮ್ಮ, ನೀ ಇನ್ಮೇಲೆ ಯಾವ ಕೆಲಸನೂ ಮಾಡಬೇಡಮ್ಮ. ತಾನೇ ಎಲ್ಲಾದ್ರೂ ಕೆಲಸ ಮಾಡಿ ನಿನ್ನ ತಮ್ಮಂದ್ರನ್ನ ನಾನ್ ನೋಡ್ಕೋತೀನಮ್ಮ. ನೀನ್ ನಮ್ಮನ್ ಬಿಟ್ಟು ಇನ್ಮೇಲೆ ಎಲ್ಗೂ ಹೋಗ್ಬೇಡಮ್ಮ. ನಮ್ಮನ್ ಬಿಟ್ಟು ಹೋಗ್ಬೇಡ. ಬನ್ನಿಮ್ಮ, ಬನ್ನಿ ಡಾಕ್ಟ್ರೆ. ಶಾರದಾ, ಇವರು ಡಾಕ್ಟರ್ ಮೂರ್ತಿ ಅಂತ, ಅವ್ರ ಹೆಂಡತಿ ಪುಷ್ಪ ಅಂತ. ನಮಸ್ಕಾರ. ಶಾರದಾ, ಇವ್ರು ಯಾಕೆ ಬಂದಿದ್ದಾರೆ ಅಂತ ನಾ ಹೇಳಬೇಕಾದ ಅವಶ್ಯಕತೆ ಇಲ್ಲ ತಾನಿಮ್ಮ. ಬನ್ನಿ ಒಳಗೆ. ಒಂದ್ ನಿಮಿಷಮ್ಮ, ಇವರು ಅವಸರದಲ್ಲಿದ್ದಾರೆ. ಮಗುನ್ ತೋರ್ಸಿದ್ರೆ ವಿವರ ಎಲ್ಲ ಆಮೇಲೆ ಮಾತಾಡ್ಬೋದಮ್ಮ. ಬನ್ನಿ ಬನ್ನಿ. ಈ ಸಂಸಾರದ ಹಿನ್ನೆಲೆ ಎಲ್ಲ ನಿಮ್ಗೆ ಹೇಳಿದ್ದೀನಿ ಡಾಕ್ಟ್ರೆ. ಮಗು ಮಾತ್ರ ನಿಮ್ಮ ಹತ್ರ ಬೆಳೆದ್ರೆ ಚೆನ್ನಾಗಿರುತ್ತೆ. ಹುಟ್ಟಿ ಡಾಕ್ಟ್ರೆ, ನೀವು ಹೇಳೋದೇನಾದ್ರೂ ಇದೆಯಾ? ನಾವ್ ಹೇಳೋದೇನೂ ಇಲ್ಲ, ಮಗು ನಮ್ಗೆ ಹಿಡಿಸಿದೆ. ಏನಿದ್ರು ಶಾರದಾ ಅವ್ರ ನಿರ್ಧಾರ ತಿಳಿಸ್ಬೇಕು. ನಿಮ್ ಬಗ್ಗೆ ಎಲ್ಲ ವಿವರನೂ ಅವ್ರಿಗೆ ತಿಳಿಸಿದೀನಿ, ಆದ್ರೂ ಒಬ್ಬ ತಾಯಿಗೆ ಕೆಲವು ಸಂದೇಹಗಳಿರುತ್ತೆ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಹೇಳಿ, ನಾವೇನು ತಿಳ್ಕೊಳ್ಳಲ್ಲ. ಏನಿಲ್ಲ, ಈಗ ನಿಮಗೆ ಮಕ್ಕಳಾಗದೇ ಇರಬಹುದು, ಮುಂದೆ ಒಂದ್ ವೇಳೆ ಆದ್ರೆ. ಹಾಗೊಂದ್ ವೇಳೆ ಆದ್ರೆ ಈ ಮಗುನ್ ತಾತ್ಸಾರ ಮಾಡ್ತೀವಿ ಅಂತ ತಾನೇ ನಿಮ್ ಸಂದೇಹ? ಏನಮ್ಮ ಶಾರದಾ, ನಾವಿಬ್ರು ಡಾಕ್ಟರ್ಸ್, ನಮ್ಮಿಬ್ರಿಗೂ ಮಕ್ಕಳಾಗೋಲ್ಲ ಅಂತ ಖಚಿತವಾಗಿ ಗೊತ್ತಾದ್ಮೇಲೆ ಯಾವ್ದಾದ್ರೂ ಒಂದ್ ಮಗುನ ದತ್ತುಗೆ ತಗೋಬೇಕು ಅಂತ ನಿರ್ಧಾರ ಮಾಡಿ ನಾವೆಲ್ಲಿಗೆ ಬಂದಿತ್ತು. ಮಕ್ಕಳಾಗೋ ಅವಕಾಶ ನಮಗಿದ್ದಿದ್ರೆ ನಾವ್ಯಾಕೆ ದತ್ತುಗೆ ತಗೋತಾ ಇದ್ವಿ? ನೀವೇ ಹೇಳಿ. ಆದ್ರೂ ನಿಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ನಾನೊಂದು ಕೆಲಸ ಮಾಡ್ತೇನೆ. ಮಂಗಳೂರಿನಲ್ಲಿ ನನಗೊಂದು ಮನೆ ಇದೆ,
ಅದನ್ನ ಈ ಮಗು ಹೆಸರಿಗೆ ಬರುತ್ತೀನಿ. ಏನಮ್ಮ, ಮಗುನ್ ದತ್ತುಗ್ ತಗೊಂಡ್ಮೇಲೆ ಅದು ನಮ್ಮ ಮಗು ತಾನೇ? ಶಾರದಾ ಅವ್ರೆ, ಗುರುವಾರ ಒಳ್ಳೆ ದಿನ, ಅವತ್ತು ಬಂದು ಮಗನ್ ಕರ್ಕೊಂಡು ಹೋಗ್ತೀವಿ. ನಿಮ್ದೇನ್ ಅಭ್ಯಂತರ ಇಲ್ಲ ತಾನೇ? ಚಿನ್ನ ತಗೊಳ್ಳಿ ಅಮ್ಮ, ತಗೊಳ್ಳಿ. ಕ್ಷಮಿಸಿ, ನಾನು ಮಗುನ ಮಾರ್ತಾ ಇಲ್ಲ, ಮಗುನ ಪ್ರೀತಿಯಿಂದ ನೋಡ್ಕೊಳ್ಳೋ ತಂದೆ ತಾಯಿ ಬೇಕು ಅಂತ ನಿಮಗೆ ಕೊಡ್ತಾ ಇದ್ದೀನಿ. ಮನೆಗೆ ಹೋಗೋಣ ಪಾಪು. ಪಾಪು 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 ಬರ್ಲ ಪಾಪು, ಲೇಟ್ ಆಗುತ್ತಮ್ಮ. ಪಾಪು ಪಾಪು ಅಕ್ಕನ ಕಾಟ ಮಾಡು. ಶಾಂತ ಪಾಪು ಪಾಪು ನನ್ ಚಿನ್ನ ನೋಡು, ಎಲ್ರು ತಾಟ ಮಾಡು. ಶಾರದಾ, 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 ಏನಮ್ಮ ಇದು? ಬಿಡಮ್ಮ ಬಿಡಮ್ಮ, ನೀವು ಹೊರಳಿ ಡಾಕ್ಟ್ರೆ. ಬಿಡಮ್ಮ ಬಿಡಮ್ಮ, ಶಾರದಾ ಸಮಾಧಾನ ಮಾಡ್ಕೋ. ಶಾರದಾ ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೋಬೇಕು ನೀನು. ಉಳಿದ ಮಕ್ಕಳನ್ನ ನೋಡು, ಸಮಾಧಾನ ಮಾಡ್ಕೋ. ಉಳಿದ ಮಕ್ಕಳನ್ನ ನೋಡು. ಡೌನ್ ಐತೆ ಇಂಜಿನ್, ಆಫ್ ಮಾಡ್ಲಾ? ಅಯ್ಯೋ 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 ಅಯ್ಯೋ, ನನ್ನ ಮನೆ ಹಾಳಾಗೋಯ್ತಲ್ಲಪ್ಪ, ನಾನು ಎಕ್ಕುಟ್ಟು ಹೋಗ್ಬಿಟ್ಟೆ, ನಾನು ಪಾಪರ್ ಆಗ್ಬಿಟ್ಟೆ. ಅಯ್ಯೋ ಏ ಯಜಮಾನ್ರೆ, ಏನಾಯ್ತು ನಿಮ್ಗೆ? ಇನ್ನೇನು ಆಗ್ಬೇಕು, ಮನೆ ಹತ್ಕೊಂಡು ಉರ್ದೋಗಂಗೆ ಲೈಟ್ ಹಾಕ್ಬಿಟ್ಟವಳಲ್ಲ ಲವ್ ಶಪಿ, ಆಯುಷ್ ಪೂರ್ತಿ ಬರೀ ಕೆಇಬಿ ಬಿಲ್ ಕಟ್ಟೋದ್ರಲ್ಲಿ ಆಗೋಯ್ಕೊಂಡು. ಏ ಯಜಮಾನ್ರೆ, ಇಷ್ಟು ದೊಡ್ಡ ಆಸ್ತಿ ಮಾಡ್ಕೊಂಡು ಎಲೆಕ್ಟ್ರಿಕ್ ಬಿಲ್ ಕಟ್ಲಿಕ್ಕೆ ಯಾಕೆ ಕೃಚಿಪ್ನ ತನ ಮಾಡ್ತೀರಾ? ನಿಮ್ಗೇನ್ ಮಕ್ಳ ಮರಿನ ತಗದು ಕೊಟ್ಟಂದ್ರೆ ಪಕ್ಕೆ ಎಲ್ಬೆಲ್ಲ ಪಂಗ್ಲಿಸ್ಕೊಂಡ್ಬಿಡ್ಬೇಕು. ನಾನು ಮಗನೇ ಪೆಟ್ರೋಲ್ ಹಾಕೊಂಡು ಗಾಡಿ ಓಡ್ಸಕ್ಕೆ ನೀನೇ ಆಗ್ಬೇಕು. ಭೂತ್ವಾದ ಹೇಳಕ್ ಬಂದ್ಬಿಟ್ಟ, ಗಾಡಿ ತೆಗಲಿ, ಪೆಟ್ರೋಲ್ ಇಲ್ದಲೆ ಗಾಡಿ ಓಡ್ಸ ಆಗೋಗ್ತೀನಿ. ಪೆಟ್ರೋಲ್ ಇಲ್ಲದೆ ಏನು ಹುಚ್ಚಿ ಹಾಕೊಂಡು ಗಾಡಿ ಓಡ್ಸ ನಾನು? ರಾತ್ರಿ ನೋಡ್ರೆ ಹೆಡ್ಲೈಟ್ ಬೇರೆ ಹಾಕ್ಬಾರ್ದು ಅಂತಾರೆ. ಒಳ್ಳೆ ಯಜಮಾನ ಸಿಗ್ದ ಕಣಯ್ಯ ನನ್ಗೆ. ಬಾರೇ ಲೈಟ್ ಹಾಕಿ ಬಲಿಕ ಬಿಟ್ಟಿದ್ದೇನೆ. ಇಲ್ಲ ರೀ ಬಂದೆ. ಅಯ್ಯೋ ಯಾಕೆ ಹಿಂಗ್ ಹಚ್ಕೊಂತ ಇದೀರಾ? ಬೆಲ್ ಮಾಡ್ಬಾರ್ದ? ಹೋಗ್ಲಿ, ಬಾಗ್ಲ ತಟ್ಬಾರ್ದ? ನನ್ಗೆ ಅಷ್ಟು ಗೊತ್ತಾಗಿಲ್ವಾ, ಬೆಲ್ ಹೋತದ್ರೆ ಕರೆಂಟ್ ಖರ್ಚಾಯ್ತದೆ, ಕದ ಹೊಡೆದ್ರೆ ಸಿಳೋಯ್ತದೆ ಅಂತ. ನೀವು ಹಚ್ಕೊಂಡ್ರೆ ನಿಮ್ ಗಂಟ್ಲು ಅರ್ದೋಗುತ್ತೆ. ಅರ್ದೋಯ್ತದೆ. ಹೊರಗಡೆ ಉರ್ಸಿದ್ದಲ್ದಲ್ಲ ಒಳಗಡೆ ಉರ್ಸ್ತಾವಳಲ್ಲಪ್ಪ, ಕರೆಕ್ಟ್? ನಾನು ಹಾಳಾಗೋಗ್ಬಿಟ್ಟೆ, ನೀನ್ ಸಾಯಿಸ್ಬಿಡ್ತೀನಿ ಕಡೆ. ಹುಮ್ಕೇರಿ ಮಾಡ್ಬೇಡ್ರಿ, ಆಫ್ ಮಾಡ್ಬೇಕು ನಾನು. ಅಲ್ಲ ಕಡಮ್ಮಿ, ಇಷ್ಟೊಂದು ಕರೆಂಟ್ ಉರ್ಸ್ತಾ ಇದೆಯಲ್ಲ, ಬಿಲ್ ಯಾರು? ನಿಮ್ಮ ಅಪ್ಪ ಕಟ್ತಾನ? ನಮ್ಮ ಅಪ್ಪ ಕಟ್ತಾನೆ, ನೀವೇ ಕಟ್ಬೇಕು ರೀ. ಒಂದು ಲೈಟ್ ಆರು ಇರ್ಲಿ, ನೀವೇನ್ ತಿಂತಿರೋ ಏನ್ ಮಾಡ್ತಿರೋ ಏನು ಕಾಣಲ್ಲ. ಲೇ ದಡ್ಡಿ, ತಿನ್ನಕ್ಕೆ ಉಣ್ಣಕ್ಕೆ ಕೈಗೆ ಬಾಯಿಗೆ ಯಾಕೆ ಕರೆಂಟು? ನನ್ ಬರೋ ಕೋಪಕ್ಕೆ ನಿಮ್ಮನ್ನ
ಬನ್ನಿ ಊಟ ಮಾಡಿ. ಬರಿ ಇಬ್ಬರಿಗೂ ಅಡುಗೆ ಮಾಡ್ಬಿಟ್ಟೇನೆ. ಎಂತ ಕೆಲಸ ಆಗೋಯ್ತು? ಯಾಕ್ರಿ ನನ್ ನಾಳೆ ಮದುವೆ ಮನೇಲಿ ಊಟ ಆಗೋಯ್ತು ಕಣೆ. ಮದುವೆ ಮನೇಲ? ಮೊದ್ಲಿಗೆ ತಾಗಿದ್ರೆ ನಿನ್ನ ಕರ್ಕೊಂಡು ಹೋಗ್ಬಿಡುವೆ. ಯಾರು ಮದ್ವೆ ರೀ? ಯಾರಿಗ್ ಗೊತ್ತೆ, ಊಟ ಟೈಮ್ಗೆ ಎಲ್ರಿಗೂ ಸಾಲ್ ಕೆಲೆ ಹಾಕಿದ್ರು. ನಾನು ಶಿವ ಅಂತ ಹೋಗಿ ಕೂತ್ಕೊಂಡ್ಬಿಟ್ಟೆ. ಗಂಡಿನ ಕಡೆ ಇರ್ಬೋದು ಅಂತ ಹೆಣ್ಣಿನ ಕಡೆಯವರು, ಹೆಣ್ಣಿನ ಕಡೆ ಇರ್ಬೋದು ಅಂತ ಗಂಡಿನ ಕಡೆಯವರು, ಉಪಚಾರ ಮಾಡಿದ್ದೇ ಮಾಡಿದ್ದು. ನಾನಂತೂ ಪಶುಕಳವಾಗಿ ಪೇರಿಸ್ಬಿಟ್ಟೆ. ನಿಮ್ ಜನ್ಮಕ್ಕೆ ಎಲ್ಲ ನನ್ ಕರ್ಮ ಕಣ್ರಿ. ಬಾರಿ ಹೊಟ್ಟೆ ಬಾರ ಆಗೈತಲ್ಲ ಪರಿಕಳನ ಬಾರೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಂಚ ನಡೆದ ಹೋಗಿ ಮಲಗಿ ಬಿಡ್ತೀರಾ? ಇದೇನ್ ಮಾಡ್ಬೇಕು? ನೀವ್ ಮಾಡೋದ್ ನನಗೆ ಗೊತ್ತಿಲ್ವಾ? ಅಯ್ಯೋ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಬಾರಿ ಯಾಕ್ರಿ? ಲೇ, ಏನೇ ನೀನ್ ಹೇಳ್ತಾ ಇರೋದು? ನೀನೇನಾದ್ರು ವಾಂತಿ ಗಿಂತಿ? ಅಪ್ಪಿ ತಪ್ಪಿ ನಾನೇನಾದ್ರಿ ಮನೇಲಿ ವಾಂತಿ ಮಾಡ್ಬಿಟ್ರೆ ಲೇ ಪಾರು, ವಾಂತಿ ಮಾಡಿರೋದ್ ವೇಸ್ಟ್ ಆಗುತ್ತೆ, ಅದನ್ನ ತಿನ್ಬಿಡು ಅಂತೀರಾ? ನಿಮ್ಗೆ ಕಟ್ಕೊಂಡಿದ್ದಕ್ಕೆ ಈ ಜನ್ಮದಲ್ಲಿ ನಾನ್ ವಾಂತಿ ಮಾಡೋದಿಲ್ಲ ಕಣ್ರಿ, ಮಾಡೋದಿಲ್ಲ. ಸಮಾಧಾನ ಮಾಡ್ಕಣೆ, ವಾಂತಿ ಮಾಡಿಸ್ತೀವಿ, ಇನ್ನು ಟೈಮ್ ಐತೆ. ತೆಗಿತೀರಾ ಕೈನಾ? ಆನಂದ್ ಆಶ್ರಮದಿಂದ ನಿಮ್ಗೊಂದ್ ಲೆಟರ್ ಬಂದಿದೆ. ಏನಂತೆ? ಒಳ್ಳೆ ಹುಡುಗ ಇದ್ರೆ ದತ್ತು ತಗೊಂತಿಂತ ಬರ್ದಿರ್ಲಿಲ್ವಾ ನೀವು? ಅಯ್ಯೋ, ನಾನ್ ಬರ್ದಿಲ್ಲಪ್ಪ, ಅದೇನಿದ್ರು ನಾನೇ ಬರ್ದಿದ್ದೆ. ಆಯ್ತಾ ರೀ, ಒಳ್ಳೆ ಹುಡುಗ ಇದ್ದಾನೆ, ಆದಷ್ಟು ಬೇಗ ಬಂದ್ ಕರ್ಕೊಂಡು ಹೋಗಿ ಅಂತ ಬರ್ತಿದ್ದಾರೆ. ಬಾರಿ ಸ್ವಲ್ಪ ಯೋಚನೆ ಮಾಡೆ, ಯಾವುದೋ ದಿಕ್ಕಿಲ್ಲದ ಬೇವರ್ಸಿನ ತಗಮನ್ ನಾವು ಸಾಕದು, ತಿನ್ನಕ್ ಹಾಕಿದ್ದು ಅಲ್ದಲೆ ಅದ್ರ ತಿಕಾನು ತೊಳಿಬೇಕು, ಅದನ್ನ ಓದಿಸ್ಬೇಕು, ಅದ್ರ ಬಟ್ಟೆ ಬರೆ ಎಷ್ಟು ಖರ್ಚು ಆಯ್ತದೆ ಅಂತ ಯೋಚನೆ ಮಾಡಿದ್ಯಾ ಚಿಲ್ಲ? ನೀವೆಂತ ಮನುಷ್ಯ ಗೊತ್ತಾ, ನಾಳೆ ನನ್ಗೆ ಅನ್ನ ಹಾಕೋದ್ ಕೂಡ ದಂಡ ಅಂತೀರಾ. ನೋಡಿ, ಮಕ್ಕಳು ಮರಿ ಇಲ್ದಲ್ಲೇ ರೀ ಮನೇಲಿ ಒಂದು ನಿಮಿಷ ನಾನು ಇರೋಲ್ಲ, ನಿಮ್ ಜೊತೆ ಸಂಸಾರನು ಮಾಡಲ್ಲ. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ಏ, ಅಷ್ಟ್ ಮಾಡ್ಬೇಡ ಕಣೆಲೆ, ನನ್ನ ದಿಕ್ಕಿಲ್ಲದ ಅನಾಥನ ಮಾಡ್ಬೇಡ ಕಣೆ, ನನ್ನ ಬೇವರ್ಸಿ ಮಾಡ್ಬೇಡ ಕಣೆ. ನೀನ್ ಹೇಳ್ದ ಕೇಳ್ತೀನಿ ಕಣೆ ಪಾರಿ, ನೀನ್ ಹೇಳ್ದ ಕೇಳ್ತೀನಿ. ನಿಜವಾಗ್ಲು ಕೇಳ್ತೀರಾ? ನಿಮ್ ಅಪ್ಪನಾಡ್ಗೂ ಕೇಳ್ತೀನಿ, ನಿಮ್ಮ ಆಣೆಗೂ ಕೇಳ್ತೀರಾ? ನಿಮ್ ಅಪ್ಪನಾಡ್ಗೂ ಕೇಳ್ತೀನಿ ಅನ್ನಲೆ. ಮರ್ಯಾದಿಂದ ನಾಳೆ ಬೆಳಿಗ್ಗೆ ಆಶ್ರಮಕ್ಕೆ ಬರ್ಬೇಕು. ಆಯ್ತು, ನೀನ್ ನಡಿ. ನನ್ನ ಮಗ ಲೆಟರ್ ತಂದು ಕೊಟ್ ಪೋಸ್ಟ್ ಮೀನ್ ಏನಾದ್ರೂ ನನಗ್ ಸಿಗಬೇಕು, ಅವನ್ ತಲೆ ಮೇಲೆ ಸೀಲ್ ಹೊಡೆದು ಬಿಡ್ತೀನಿ. ನೋಡಪ್ಪ ಸ್ವಾಮೀಜಿ, ಚಿಕ್ಕ ವಯಸ್ಸಿನಿಂದ ನಾನು ನೀನು ಸ್ನೇಹಿತರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಒಂದ್ ಮಗುನ ದತ್ತು ತಗೊಳಕ್ ನಾನು ಒಪ್ಕೊಂಡಿದ್ದೀನಿ. ಒಬ್ಬೊಬ್ರೇ ಜೀವನ ಮಾಡಕ್ ಕಷ್ಟವಾಗಿರೋ ಈ ಕಾಲದಲ್ಲಿ ಎರಡು ಮಗುನ ದತ್ತು ತಗೋಬೇಕು ಅಂದ್ರೆ ನನ್ ಕೈಲಿ ಆಗಕ್ಕಿಲ್ಲ, ನನ್ನ ಪ್ರಾಣ ಹೋದ್ರು ನಾನು ಒಪ್ಪಕ್ಕಿಲ್ಲ. ಅಲ್ಲಪ್ಪ, ನೀ ಸತ್ ಮೇಲೆ ನಿನ್ನ ಆಸ್ತಿ ನೋಡ್ಕೊಳಕ್ಕಾದ್ರೂ ಬೇಡ, ನಿನ್ನ ಮನೆಯಿಂದ ಆಚೆ ಹೊತ್ಕೊಂಡ್ ಬರೋದಕ್ಕಾದ್ರೂ ಇಬ್ರು ಬೇಡವಾ? ತಲೆ ಒಬ್ರು ಕಾಲೊಬ್ರು ಹಿಡ್ಕೊಳ್ಳ, ತಲೆ ಹಿಡ್ಕೊಳಕ್ ಒಬ್ರು ಸಾಕಡೆಯಾ? ಇಲ್ಲೋಡು, ಕಾಲ್ ಹಿಡ್ಕೊಳಕ್ ಇಲ್ಲಿಲ್ವಾ? ಹಿಂಗೆ ನೋಡಪ್ಪ, ಒಂದ್ ಮಗು ತತ್ತು ತಗೋಬೇಕು ಅಂದ್ರೆ ನಾನ್ ತಯಾರು, ಎರಡ್ ಮಗು ತತ್ತು ತಗೋಬೇಕು ಅಂದ್ರೆ ನನ್ ಕೈಲಿ ಆಗಕ್ಕಿಲ್ಲ. ಹೇಳ್ಬಿಡು, ನನ್ಗೇನು ನುಕ್ಸಾನ್ ಇಲ್ಲ, ಬಂದಾರಿಗೆ ಸುಂಕ ಇಲ್ಲ. ಏನಿದು ಬೇಡ ಅಂತೀರಲ್ಲ? ದೊಡ್ಡ ತಂದಾಕೋ ಕನ್ಸು ನನ್ಗಲ್ವೇನೆ ಗೊತ್ತು, ನಿನ್ಗೇನ್ ಗೊತ್ತು? ಹೆಂಗ್ ಎಣ್ಕೊಂಬಿಟ್ಟಿದ್ಯಾ ನೋಡು, ವಾರಕ್ಕೆ 12 ರೂಪಾಯಿ ಕೊಬ್ಬರಿ ಇಡಬೇಕು. ಯಾಕೆ ಎಲ್ಲ ಬೋಳಿಸ್ಕೊಂಡ್ಬಿಡ್ಲಾ? ಬೋಳಿಸ್ಕೊಂಬಿಡೆ, ನನ್ ಕಣ್ಣು ಚೆನ್ನಾಗಿ ಕಂಡ್ರೆ ಸಾಕು, ಮೂರು ಕಣ್ಣಿಗೆಲ್ಲ ಕಾಣಬೇಕಲ್ಲ. ಕೋಪ ಬಂದ್ರೆ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಷ್ಟೇ. ಅಯ್ಯೋ ಬೇಡ, ಹೋಗ್ಲಿ ಬಿಡಮ್ಮ, ಇಷ್ಟಕ್ಕಾದ್ರೂ ಒಪ್ಕೊಂಡಿದ್ದೇನಲ್ಲ, ಮೊದ್ಲು ಮಗುನ್ ನೋಡು, ಆಮೇಲೆ ಒಂದ್ ತೀರ್ಮಾನಕ್ಕೆ ಬರೋಣ. ನಡಿಯಪ್ಪ, ತೋರಿಸ್ತಡಿ, ಮಕ್ಳಂತೆ ಮಕ್ಳು, ಕಿತ್ತೋದ್ ಮಕ್ಳು ಯಾವ ಬೇಕಾಗಿತ್ತು? ಹೋಗಿ ಹೋಗಿ, ನಿಮ್ಮನ್ ಕಟ್ಕೊಂಡಲ್ಲ. ಮೊದ್ಲು ಅವರು ಮಕ್ಳನ್ನ ನೋಡ್ಬೇಕಲ್ಲ ಸ್ವಾಮೀಜಿ. ಅದಕ್ಕೂ ಮುಂಚೆ ನಿನ್ ಮನಸ್ಸಿಗೆ ನೋವಾಗುವಂತ ಒಂದ್ ವಿಷಯ ಇದೆ. ಏನು ಸ್ವಾಮೀಜಿ? ಅವರು ಇಬ್ರು ಮಕ್ಳನ್ನು ದತ್ತು ತಗೊಳಕ್ ಒಪ್ಕೋತಾ ಇಲ್ಲ. ಅದ ಹೇಗಾಗತ್ತೆ ಸ್ವಾಮೀಜಿ? ಅವರಿಬ್ರು ಅವಳಿ ಜವಳಿ ಮಕ್ಳು, ಹುಟ್ಟದಾಗಿಂದ ಒಟ್ಟಿಗೆ ಬೆಳೆದಿದ್ದಾರೆ, ಒಬ್ರನ್ ಬಿಟ್ಟು ಒಬ್ರು ಇರಲ್ಲ. ನನಗ್ ಗೊತ್ತಮ್ಮ, ಆದ್ರೆ ಬಂದಿರೋ ಅವಕಾಶ ಯಾಕೆ ಕಳ್ಕೋಬೇಕು? ಮೊದಲು ಅವ್ರ ಮಕ್ಳನ್ನ ನೋಡ್ಲಿ, ಆಮೇಲೆ ಅವ್ರ ನಿರ್ಣಯ ಏನು ಅಂತ ಕೇಳ್ತಿಳ್ಕೊಳ್ಳೋಣ. ಮಕ್ಳ ಬನ್ನಿಪ್ಪ. ಇಷ್ಟಕ್ಕೊಂದು ದುಡ್ಡು ಕೊಡ್ತಾಂಡೇನೆ? ಇಲ್ಲ ರೀ, ಪಕ್ಕದ ಮನೆಯವ್ರು ಕೊಟ್ರು. ಅಂದ್ರೆ ಬಿಟ್ಟಿಯನ್ನು? ಅದ್ ಸರಿ, ಇದ್ಯಾವ್ದು ಸೀರೆ? ನಮ್ಮಪ್ಪ ಗೌರಿ ಹಬ್ಬ ಕೊಡ್ಸಿದ್ದಲ್ವಾ? ಮಕ್ಳ, ಅಂಕಲು ಆಂಟಿಗೆ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್ ಆಂಟಿ. ಇವರು ವಿಶ್ವನಾಥರಾವ್, ಅವರು ಪಾರ್ವತಮ್ಮನವರು. ಹೇಳದ್ನಲ್ಲ ಶಾರದಾ. ಸ್ವಲ್ಪ ಪರವಾಗಿಲ್ಲ, ಎರಡನೇ ನೋಡಿದ್ರೆ ಕಾಲ್ ಕುಂಟ, ಇಬ್ರು ಬೇಡ, ಮರ್ಯಾದಿಂದ ಮನೆಗೆ ಹೋಗೋಣ ಬಾ. ಸಣ್ಣ ರೀ, ಪಾಪ ಮಕ್ಕಳು ನೋಡ್ರಿ, ಸಂಕಟ ಆಗುತ್ತೆ ರೀ. ಅಯ್ಯೋ ಸಂಕಟ ಪಡು,
ಏನ್ ಪಾಪ ನಿನ್ನ ಹೆಸರು? ನನ್ನ ಹೆಸರು ವೇಣು ಅಂತ. ಚೆನ್ನಾಗಿದೆ. ನಿನ್ನ ಹೆಸರೇನು? ರವಿ. ಹೌದಾ? ಯೂನಿಫಾರ್ಮ್ ಯಾಕೋ ಇಟ್ಕೋತಿದ್ಯಾ? ಸ್ಕೂಲ್ಗೆ ಹೋಗಿ ಯೂನಿಫಾರ್ಮ್ ಬೇಡವೇನ? ಆ ಸ್ಕೂಲ್ ಯೂನಿಫಾರ್ಮ್ ಯಾರಿಗೋ ಗೊತ್ತು? ಹೌದಲ್ಲ ವೇಣು, ಅಲ್ಲೂ ಒಳ್ಳೆ ಹುಡುಗ ಅಂತ ಹೆಸರು ತಗೋಬೇಕು. ಯಾರ ಜೊತೆನೂ ಜಗಳ ಆಡಬಾರ್ದಪ್ಪ. ಅಲ್ಲಿ ಯಾರು ಇರ್ತಾರಮ್ಮ ಜಗಳ ಆಡಕ್ಕೆ? ವೇಣು ವೇಣು ಅಮ್ಮ ವೇಣು. ಪಾಮರಿ, ನೀವೇನು ಯೋಚನೆ ಮಾಡಬೇಡಿ. ಇವನು ನಾನು ಚೆನ್ನಾಗಿ ನೋಡ್ಕೋತೀನಿ. ನಿಮ್ಗೇನ್ ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಬಾರೆ ಒತ್ತ ಬೇರೆ ಮುಳುಗ್ತಾ ಐತೆ, ಆಮೇಲೆ ಹೆಡ್ಲೈಟ್ ಬೇರೆ ಉರ್ಸ್ಕೊಂಡು ಹೋಗ್ಬೇಕು, ಬ್ಯಾಟ್ರಿ ಡೌನ್ ಆಯ್ತದೆ. ಕೊಡೋ, ನಾನೇ ಹಿಡ್ಕೊಂಡು ಬರ್ತೀನಿ. ಬೇಡ, ಪರವಾಗಿಲ್ಲ ಕಣೋ. ಪರವಾಗಿಲ್ಲ ಕೊಡೋ, ನಾನೇ ಹಿಡ್ಕೊಂಡು ಬರ್ತೀನಿ. ಏನ್ ಬಡ್ಕೊಂತೀರಿ? ಮಕ್ಕಳು ನೋಡ್ತಿ ಹತ್ತು ಬಾರೆ ಸಾಕು. ಕೊಡು ಮರಿ, ಕೊಡು ತಾತಾ. ಇಲ್ಲಿ ತಗೊಳ್ಳಿ, ಬುಕ್ಕರ್ಸ್ ಬಾ. ವೇಣು ಬೇಗ ಬಂದ್ಬಿಡ್ತೀನಿ ತಾನೆ. ಬೇಗ ಬಂದ್ಬಿಡ್ತೀನಿ ಕಣೋ. ವೇಣು ಬೇಗ ಬಂದ್ಬಿಡ್ತೀಯ ತಾನೆ. ಅಕ್ಕ ಅಮ್ಮನ್ ಚೆನ್ನಾಗಿ ನೋಡ್ಕೋ, ಎಲ್ಲ ಮರ್ತು ಬಿಡ್ಬೇಡ ವೇಣು. ಅಮ್ಮ ವೇಣು ವೇಣು. ಏನಾದ್ರು ಇದ್ದಕ್ಕಿದ್ರೆ ಮಾಡ್ಬಿಟ್ಟಿದ್ದೀನಿ, ಓಡ್ಸ ಗಾಡಿಯ. ರವಿ. ಏ ರವಿ, ಏನ್ ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ? ಯಾವಾಗಕ್ಕ ನೀನ್ ಹೋಗೋದು? ಎಲ್ಲಿಗೆ? ಅದೇ ಪಾಪು ವೇಣು ಹೋದ್ರಲ್ಲ ಅಲ್ಲಿಗೆ. ನಿನ್ನ ಕರ್ಕೊಂಡು ಹೋಗಕ್ಕೆ ಬರ್ತಾರಂತೆ ಅಮ್ಮ ಹೇಳಿದ್ರು. ನಿನ್ನ ಅಮ್ಮನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿನ್ ಮಗಳನ್ನ ಕರಿತೀಯಮ್ಮ? ರಾಧಾ. ಬಾಮ್ಮ. ಅಯ್ಯೋ ನನ್ನಮ್ಮ, ಎಷ್ಟು ಲಕ್ಷ್ಮಿಯಾಗಿದ್ದೀಯಮ್ಮ ನೋಡಮ್ಮ. ಬರೋ ಶುಕ್ರವಾರ ಸಾಕ್ಷಾತ್ ಲಕ್ಷ್ಮಿ ಹಾಗೆ ನಮ್ಮ ಮನೆಯೊಳಗೆ ಕಾಲಿಡ್ಬೇಕಮ್ಮ. ಬರ್ತೀವಮ್ಮ. ನಾವೇನ್ ಬರ್ತೀವಮ್ಮ? ನಮಸ್ಕಾರ ಸ್ವಾಮೀಜಿ. ಒಳ್ಳೇದು, ನಾವು ಬರ್ತೀವಿ. ನಮಸ್ಕಾರ ಸ್ವಾಮೀಜಿ, ಬರ್ತೀವಿ. ಆಯ್ತು. ಅಮ್ಮ ನಾನೆಲ್ಲೂ ಕಳಿಸ್ಬೇಡಮ್ಮ, ನಾನು ಹೋಗಲ್ಲಮ್ಮ. ಹೋಗದೆ ಇರಕ್ಕೆ ಅಮ್ಮ ಇರೋವರೆಗೂ ನಿನ್ ಜೊತೆ ಮಾ, ಆಮೇಲೆ ನನ್ನ ತಮ್ಮನ ಜೊತೆ ಇಲ್ಲೇ ಇರ್ತೀನಮ್ಮ.
ಬೇಡ ಅನ್ಬೇಡಮ್ಮ ಅನ್ಬೇಡ ಅಯ್ಯೋ ರಾಧಾ ರಾಧಾ ಎಲ್ಲ ವಿಷಯ ತಿಳಿದು ನೀನೇ ಹೀಗೆ ಮಾತಾಡಿದ್ರೆ ಹೇಗಮ್ಮ ಅಮ್ಮನ ಮಾತು ಕೇಳಬೇಕಮ್ಮ ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲ ಅಂತ ತಿಳಿದು ಅಮ್ಮನ ಒಂಟಿಯಾಗಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಯಾರ ಮನೆಗೂ ಹೋಗಲ್ಲ ನಂಗೆ ಯಾವ ಸುಖಾನೂ ಬೇಡ ನಾನು ಹೊರಟೋದ್ರೆ ಅಮ್ಮನ ಯಾರು ನೋಡ್ಕೋತಾರೆ ಅದಕ್ಕೆ ಬೇಕಾದ ಏರ್ಪಾಟು ನಾ ಮಾಡ್ತೀನಮ್ಮ ಅಮ್ಮನ ಮಾತು ಕೇಳು ಕಂದ ಅಮ್ಮಾಯಿ ಅಮ್ಮ ಇರೋ ತನಕಾದರೂ ನಾನು ಇಲ್ಲೇ ಇರ್ತೀನಿ ರಾಧಾ ನಿಮ್ಮ ಅಮ್ಮನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಏನಮ್ಮ ಅವಳು ಬದುಕಿರೋವಾಗಲೇ ನೀವೆಲ್ಲ ಒಂದು ಒಳ್ಳೆ ಮನೆ ಸೇರಿ ಸಂತೋಷವಾಗಿದ್ರೆ ತಾನೇಮ್ಮ ಅವಳು ಸಂತೋಷವಾಗಿರೋದು ಅಮ್ಮನ ಮಾತು ಕೇಳಬೇಕಮ್ಮ ಹಾಗಲ್ಲ ಸ್ವಾಮೀಜಿ ಹಾಗಲ್ಲ ರಾಧಾ ನೀನು ಅಮ್ಮನ ಮಾತು ಕೇಳಬೇಕು ಅಮ್ಮನ ಮಾತು ಕೇಳಬೇಕಮ್ಮ ಹಠ ಮಾಡಬೇಡ ಬಾಮ್ಮ ಬಾ ಇದೇ ನಿನ್ನ ಬೆಡ್ರೂಮ್ ನೋಡಮ್ಮ ಇದೇ ಬಾತ್ರೂಮ್ ನೀನು ರೆಸ್ಟ್ ತಗೋ ನಾನು ಊಟಕ್ಕೆ ರೆಡಿ ಮಾಡ್ತೀನಿ ಸರಿ ಅಜ್ಜಿ ಕೂತ್ಕೋ ಅಮ್ಮ ಅಮ್ಮ ನಾನು ಇಷ್ಟ ಅದೃಷ್ಟವಂತ ಅಲ್ವೇನಮ್ಮ ನನ್ನಂತ ನತ್ತ ದೃಷ್ಟ ಅಮ್ಮನ ಹೋಟೆಲ್ ಹುಟ್ಟಿ ನೀನು ಹೇಗಪ್ಪ ಅದೃಷ್ಟವಂತ ಆಗ್ತೀಯ ಅಲ್ಲಮ್ಮ ನಾನು ಕುಂಟ ಆಗಿರೋದ್ರಿಂದ ತಾನೆ ನಿಮ್ಮ ಜೊತೆಲಿ ಇರೋದಕ್ಕೆ ಅವಕಾಶ ಆಗಿರೋದು ನನ್ನ ಅದೃಷ್ಟವಂತ ಅಲ್ವಮ್ಮ ನಾನಿನ್ ಬರ್ತೀನಿ ಡಾಕ್ಟ್ರೆ ಶಾರದಾ ನಿಮಗಿನ ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಗತ್ಯ ಇಲ್ಲಮ್ಮ ನಾಳೆಯಿಂದ ನೀವು ಆಸ್ಪತ್ರೆಗೆ ಬರಬೇಕಾದಿಲ್ಲ ಟೇಕ್ ರೆಸ್ಟ್ ಅರ್ಥ ಆಯ್ತು ಡಾಕ್ಟ್ರೆ ಪೋಸ್ಟ್ ಯಾರ್ದಮ್ಮ ಕಾಗದ ನಂಗೆ ಕಣಜ್ಜಿ ಅಮ್ಮ ಬರ್ದಿದ್ದಾಳೆ ಅವರ ಅಮ್ಮನ ಕಾಗದ ನೋಡಿದ ಕೂಡಲೆ ಅವಳ ಮುಖ ಹೇಗೆ ಅರಳಿಬಿಡ್ತು ಎಷ್ಟಾದರೂ ಹೆತ್ತ ತಾಯಿ ಅಲ್ವೇನೆ ನನ್ನ ಪ್ರೀತಿಯ ರಾಧಾಳಿಗೆ ನಿನ್ನ ಪ್ರೀತಿಯ ಅಮ್ಮನ ಆಶೀರ್ವಾದಗಳು ಅಲ್ಲಿ ನೀವೆಲ್ಲ ಕ್ಷೇಮ ಅಂತ ಭಾವಿಸಿದ್ದೇನೆ ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ದೆ ಡಾಕ್ಟರು ಚೆಕಪ್ ಮಾಡಿ ಇನ್ನು ಮುಂದೆ ಹಾಸ್ಪಿಟಲ್ಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ನಮ್ಮ ಮನೆಯಲ್ಲಿ ನಿಮ್ಮನ್ನೆಲ್ಲ ಒಂದ್ಸಾರಿ ತೃಪ್ತಿಯಾಗಿ ನೋಡ್ಬೇಕು ಅಂತ ನನ್ಗೆ ಆಸೆ ಆಗಿದೆ ರವಿ ವಿಷಯ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ಸಂಕಟ ಆಗುತ್ತೆ ಎಷ್ಟು ಪ್ರಯತ್ನಿಸಿದ್ರು ಅವನ್ನ ದತ್ತು ತಗೊಳಕ್ ಯಾರು ಮುಂದೆ ಬರ್ಲಿಲ್ಲ ನಾನು ಹೋದ್ಮೇಲೆ ನೀನೇ ತಾನೆಮ್ಮ ಅವ್ರಿಗೆಲ್ಲ ದಿಕ್ಕು ದೇವ್ರೇ ನೀನ್ ನನಗ್ ತುಂಬಾ ಅನ್ಯಾಯ ಮಾಡಿದೀಯ ನನ್ನ ಗಂಡನ್ನ ಕಿತ್ಕೊಂಡ್ಬಿಟ್ಟೆ ನಾನು ಹೆತ್ತ ಮಕ್ಕಳನ್ನ ನನ್ನ ಕೈಯಾರ ನಾನು ಬದುಕಿರೋವಾಗ್ಲೇ ತತ್ತು ಕೊಡೋ ಹಾಗೆ ಮಾಡ್ಬಿಟ್ಟೆ ಆದ್ರೂ ನಾನು ನಿನ್ನ ದೂಷಣೆ ಮಾಡ್ಲಿಲ್ಲ ನಂದೊಂದೇ ಒಂದು ಕೋರಿಕೆ ನನ್ ರವಿ ಕುಂಟ ನಾನ್ ಸತ್ರೆ ಅವನು ಅನಾಥ ಆಗ್ಬಿಡ್ತಾನೆ ಅವನಿಗೂ ನೆಲೆ ಕಾಣಿಸ್ಬಿಡ್ತೀನಿ
ಅಲ್ಲಿವರೆಗೂ ಅಲ್ಲಿವರೆಗೂ ನನ್ನ ಬದುಕಸಪ್ಪ ಅಲ್ಲಿವರೆಗೂ ನನ್ನ ಬದುಕಸು ಅವನಿಗೆ ಅನ್ಯಾಯ ಮಾಡಬೇಡಪ್ಪ ದೇವರೇ ಅವನಿಗೆ ಅನ್ಯಾಯ ಮಾಡಬೇಡ Oh, my God.
ಬೇಡ ಸ್ವಾಮೀಜಿ, ನನ್ನ ಮಕ್ಕಳು ಅನಾಥರಾಗಿ ಬೆಳೆಯೋದು ನಂಗಿಷ್ಟ ಇಲ್ಲ. ಅಲ್ಲಿ ಊಟ ತಿಂಡಿ ವಿದ್ಯೆ ಎಲ್ಲ ಸಿಗ್ಬೋದು, ಆದ್ರೆ ತಂದೆ ತಾಯಿ ಪ್ರೀತಿನೇ ಸಿಗಲ್ಲ ಸ್ವಾಮೀಜಿ. ಸ್ವಾಮೀಜಿ, ಯಾಕ್ ತಾಯಿ ನಿನಗಿನ್ನೂ ಮುಕ್ತಿ ಸಿಕ್ಲಿಲ್ವಮ್ಮ? ಸಿಕ್ತು ಸ್ವಾಮೀಜಿ, ನನ್ನ ಕರುಳಿನ ಕೂಗು ಈಗ ಶಾಂತವಾಯ್ತು. ನನಗಿನ್ನ ಅಪ್ಪಣೆ ಕೊಡಿ ಸ್ವಾಮೀಜಿ. ಮಗರಿ ಸಿಗ